ನಮಸ್ಕಾರ ಪ್ರಜಾವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಕನ್ನಡದ ಅತ್ಯಂತ ಹಿರಿಯ ಕವಿಗಳು ಖ್ಯಾತ ವಿಮರ್ಶಕರು ಆದಂತ ಪ್ರೊಫೆಸರ್ ಜಿ ಎಸ್ ಸಿದ್ದಲಿಂಗಯ್ಯನವರು ಇದ್ದಾರೆ ಸಿದ್ದಲಿಂಗಯ್ಯನವರು ತುಮಕೂರು ಜಿಲ್ಲೆಯ ಬೆಳ್ಳಾವಿಯವರು ಅವರು ಅವರ ವಿದ್ಯಾಭ್ಯಾಸವನ್ನು ತುಮಕೂರಿನಲ್ಲಿ ಮೈಸೂರಿನಲ್ಲಿ ಮುಗಿಸುತ್ತಾರೆ ಆಮೇಲೆ ಕಾಲೇಜು ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಾಕಷ್ಟು ಕ್ರಾಂತಿಕಾರಕ ಕ್ರಮಗಳನ್ನು ಅವರು ಕೈಗೊಂಡವರು ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂತ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದವೆ ಅವರು ಈಗ ತಮ್ಮ ಸಾಹಿತ್ಯ ಮತ್ತು ಸಾಮಾಜಿಕ ಶೈಕ್ಷಣಿಕ ವಿಷಯಗಳ ಬಗ್ಗೆ ಜೀವನದ ಬಗ್ಗೆ ನಮ್ಮ ಜೊತೆ ಮಾತುಗಳನ್ನು ಹಂಚಿಕೊಳ್ಳುತ್ತಾರೆ ನಮಸ್ಕಾರ ನಮಸ್ಕಾರ ನಮಸ್ತೆ ಈಗ ನೀವು ಕನ್ನಡ ಸಾಹಿತ್ಯದಲ್ಲಿ ಕವಿಗಳು ಅಂತ ಪ್ರಸಿದ್ಧರಾದವರು ಜೊತೆಗೆ ವಿಮರ್ಶಕರು ಅಂತಲೂ ಪ್ರಸಿದ್ಧರಾದವರು ನಿಮ್ಮ ಕೃತಿಗಳಲ್ಲಿ ಒಂದು 60 ರಿಂದ 70ರಷ್ಟು ಕೃತಿಗಳನ್ನು ನೀವು ರಚನೆ ಮಾಡಿದಿರಿ ನಿಮ್ಮ ಕೃತಿಗಳಲ್ಲಿ ನಿಮಗೆ ಇಷ್ಟವಾದ ಕೃತಿ ಯಾವುದು ಮತ್ತು ಯಾಕೆ ಒಂದು ಬಹಳ ಒಳ್ಳೆ ಪ್ರಶ್ನೆ ಒಂದು ಮಾತಿದೆ ಹೆತ್ತವಳಿಗೆ ಹೆಗ್ಗಣ ಬಂತು ಅಂತ ಹೇಳಿ ಎಲ್ಲ ಕೃತಿಗಳು ಅತ್ಯಂತ ಪ್ರಿಯವಾಗಿ ಇರ್ತಿದೆ ಆದರೆ ಶೂನ್ಯ ಸಂಪಾದನೆ ಒಂದು ಬಹಳ ಮೆಚ್ಚುಗೆಯಾದಂತ ಇದು ಆಮೇಲೆ ಶೂನ್ಯ ಸಂಪಾದನೆಯ ಮೂಲ ಬೇರು ಇರತಕ್ಕಂತದ್ದು ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ಈ ಎರಡು ಕೂಡ ಅನಂತರ ಅದೇನು ನನಗೆ ಛಂದಸ್ಸು ಬಹಳ ಪ್ರಿಯವಾದಂತ ಒಂದು ಅಂಶ ಆಯಿತು ನಿಮಗೆ ತಮಾಷೆ ಮಾತು ಹೇಳಬೇಕು ಅಂತಂದ್ರೆ ನಾನು 6 7ನೇ ವರ್ಷದ ಹುಡುಗ ಆಗಿದ್ದಾಗ ಬೆಳ್ಳಾವಿಯಲ್ಲಿ ಇರೋ ನಮ್ಮ ದೊಡ್ಡ ಮನೆ ಅದು ಅಲ್ಲಿಂದ ಆ ರಸ್ತೆವರೆಗೂನು ಆ ಮನೆ ಇದ್ದು ಎಕರೆಗಟ್ಟಲೆ ಮನೆ ಬಹಳ ದೊಡ್ಡ ಇದು ಹಿತ್ತಲಿನಲ್ಲಿ ದಾಳಿಂಬೆ ಗಿಡದ ಕೆಳಗೆ ತೆಂಗಿನ ಮರದ ಪಕ್ಕ ಇದ್ದಿದ್ದು ಅಲ್ಲಿ ಒಂದು ತಗಡಿಂದ ಇದನ್ನಿಟ್ಕೊಂಡು ಅಥವಾ ಬಕೆಟ್ ತಗೊಂಡು ಹೋಗ್ಬಿಡ್ತಾ ಇದ್ದೆ ನಮ್ಮ ತಂದೆ ತಮಾಷೆಗೆ ನಮ್ಮ ತಾಯಿಯನ್ನು ಕರೆದು ನೋಡೆ ನಿನ್ನ ಮಗ ಡ್ರಮ್ ಮಾಸ್ಟರ್ ಆಗ್ತಾ ಇದ್ದಾನೆ ಅಂತಂದು ಹೇಳಿದ್ದು ಉಂಟು ಇದು ಒಂದು ಇದು ಅನಂತರ ನಾವು ತುಮಕೂರಿಗೆ ಬಂದ ಮೇಲೆ ನಿಮಗೆಲ್ಲ ಗೊತ್ತಿದೆ ಹಿಂದೆ ಸಿನಿಮಾ ನಡೆಯೋದು ಅಂತಂದರೆ ಅದರ ಪ್ರಚಾರಕ್ಕೆ ಟಾಂಗಾದಲ್ಲಿ ಬ್ಯಾಂಡ್ ಹಾಕ್ಕೊಂಡು ಅವರು ಚೀಟಿಯಲ್ಲಿ ಬೀಳೋರು ಕತೆ ಬುಕ್ಕಲ್ಲಿ ಬರೆದು ಮುಂದಿನ ಆಟವನ್ನು ಪರದೆಯ ಮೇಲೆ ನೋಡಿದ್ದೆ ಅನಂತರ ಸಿನಿಮಾ ಆರಂಭ ಆಗೋದಕ್ಕೆ ಮುಂಚೆ ಆ ಬ್ಯಾಂಡ್ ಮುಂದಗಡೆ ಥಿಯೇಟರ್ನ ಮುಂದಗಡೆಯಲ್ಲಿ ರಾಜಾ ಟಾಕೀಸ್ ಅಂತ ಕರೀತಾ ಇದ್ದರು ಆಗ ತುಮಕೂರಿನಲ್ಲಿ ಅದರ ಮುಂದಗಡೆಯಲ್ಲಿ ಈ ಪೈಪರ್ ನುಡಿಸೋದು ಬ್ಯಾಕ್ ಪೈಪರ್ ನುಡಿಸೋದು ನೋಡಿದ್ದು ಅದೊಂದು ವಿಸ್ಮಯ ನಮಗೆ ಈಗ ಗಾಳಿಯನ್ನು ಹಿಂಗಂತಿದ್ರೆ ಗಾಳಿ ತುಂಬಿಕೊಳ್ಳೋದು ಅವನು ಒಂದೇ ಸಮ ನುಡಿಸ್ತಾ ಹೋಗ್ಬೋದು ಈ ವಿಸ್ಮಯಗಳೆಲ್ಲ ನಮ್ಮನ್ನು ಮೊದಲಿನಿಂದ ಬಾಲ್ಯದಿಂದ ಯಾಕೋ ಆ ಛಂದಸ್ಸಿನ ಕಡೆ ಕರ್ಕೊಂಡು ಹೋಗ್ತಾ ಇತ್ತು ಈಗ ಒಂದು ಕೆಲಸ ಮಾಡಿದ್ದೇನೆ ಛಂದಸ್ಸು ಅದನ್ನು ಕುರಿತು ಅದರಲ್ಲೂ ಕೂಡ ಕಾವ್ಯದಲ್ಲಿ ಲಯ ಅಂತಂದು ಹೇಳಿ ಅದರ ಒಂದು ಸಂಶೋಧನೆ ಸುಮಾರು ಒಂದು 50 ಪುಟ ಆಗತ್ತದು ಇಲ್ಲಿವರೆಗೆ ಬಂದಿರತಕ್ಕಂಥ ಥಿರಿಸ್ ಏನಿವೆ ಸಂಸ್ಕೃತದಲ್ಲಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಇನ್ಕ್ಲೂಡಿಂಗ್ ಎನ್ಸೈಕ್ಲೋಪೀಡಿಯಾ ಹೇಗೆ ಲೋಪಗಳಾಗಿವೆ ಎಲ್ಲಿವರೆಗೆ ಅಂತಂದರೆ ತಮಾಷೆಗೆ ಹೇಳ್ತೀನಿ ದಿ ಕಂಟೈನರ್ ಹ್ಯಾಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಕಂಟೆಂಟ್ ಆ ವಸ್ತು ಮೂಲ ಏನಿದೆ ಅದಕ್ಕಿಂತ ಕಂಟೈನರ್ ಅಂದರೆ ಈ ಮಾತ್ರೆಗಳೇ ಬಹಳ ಮುಖ್ಯ ಆಗಿಬಿಡುತ್ತೆ ಹೊರತು ಆ ಕಾವ್ಯದ ಅದರಲ್ಲೂ ಕೂಡ ಅರ್ಥ ಪ್ರವಹಣ ಏನಿದೆ ಅದು ಅಮುಖ್ಯ ಆಗಿಬಿಡುತ್ತೆ ಅದೇ ಅದೇ ನಿಮ್ಮ ಮಾತನ್ನ ಇವತ್ತಿನ ವರ್ತಮಾನಕ್ಕೆ ಹೇಳೋದಾದ್ರೆ ಈಗ ಮಾಹಿತಿ ಮುಖ್ಯವೇ ವಿನಃ ನಾಲೆಡ್ಜ್ ಅಲ್ಲ 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 ಅದು ನಾಲೆಡ್ಜ್ ಅಂತ ಲೈಬ್ರರಿ ಇದೆ ಹೌದು ಅದು ಅನುಭವ ಆಗಬೇಕು ಹಾಗೆ ಕರೆಗೆ ಅನುಭವ ಆದಾಗ ವ್ಯಕ್ತಿತ್ವ ಬೆಳೀತಾ ಬೆಳೀತಾ ಹೋಗುತ್ತೆ ದೊಡ್ಡ ಅಲ್ತು ಬರದಂತೆ ಆಗುತ್ತೆ ನೂರಾರು ಹಕ್ಕಿಗಳಿಗೆ ಆಶ್ರಯ ಆಗುತ್ತೆ ಮತ್ತು ನೆರಳಾಗತ್ತೆ ಮನುಷ್ಯನಿಗೆ ಹೌದು ಅದೇ ಮನುಷ್ಯ ಗರಗಸೆ ತಗೊಂಡು ಅಲ್ಲಿರೋ ಒಂದು ಕೊಂಬೆ ಕಡಿದು
ಕುರ್ಚಿ ಹಾಕೊಂಡು ಅದೇ ಮರದ ಬುಡದಲ್ಲಿ ಕೂತ್ರು ಕೂಡ ಆ ಮರ ನೆರಳು ಕೊಡುತ್ತೆ ಹೊರತು ನನ್ನ ನೀನು ಕೂಯ್ತಿದ್ಯಾ ಎದ್ದೇಳು ಅಂತ ಹೇಳಂತು ಇನ್ನೊಂದು ಕೊಂಬೆ ಬಂದು ರಪ್ಪ ಅಂತ ಬುಡಿಯೋದಿಲ್ಲ ಇದನ್ನೇ ನಮ್ಮ ಗೋವಿಂದ ಪೈ ಅವರು ಹೇಳಿದ್ರು ಮರಣ ವೃಕ್ಷದಲ್ಲಿ ಇರತಕ್ಕಂತ ವ್ಯಕ್ತಿಯ ಹಾಗೆ ಅಂತ ಹೇಳಿ ಯೇಸುಕ್ರಿಸ್ತ ಶಿಲ್ಬೆ ಮೇಲಿದ್ದಾಗ ಅಂತ ಹೇಳಿ ಅದು ನಿಜವಾಗ್ಲೂ ವೃಕ್ಷ ಅಂತಕಂತದ್ದು ಒಂದು ದೊಡ್ಡ ಸಂಕೇತ ಅದು ಅದರ ಬೇರೆಲ್ಲ ನೆಲದ ಆಳದಲ್ಲಿ ಇರುತ್ತೆ ಆದರೆ ಅದರ ಹೂವು ಹಣ್ಣು ಕಾಯಿ ಎಲ್ಲ ಆಕಾಶದಲ್ಲಿ ಇರುತ್ತೆ ಹೌದು ಬಹಳ ಇದು ನಮ್ಮ ಬದುಕಿನ ಬೇರು ಬೇರು ಬದುಕಿನೊಳಗೆ ಇರಬೇಕು ಅದರಿದ್ದೆ ಈ ಹಣ್ಣು ಕಾಯಿ ಇವೆಲ್ಲ ಸಮೃದ್ಧವಾಗಿರ್ತವೆ ಹೌದು ಅದಿಲ್ಲ ಅಂತಂದರೆ ಹಾಗೆ ಪ್ರತಿಯೊಬ್ಬ ಸಾಹಿತಿಗೂ ಅವರ ಬಾಲ್ಯ ಅವರ ಸಾಹಿತ್ಯದ ಮೇಲೆ ರಿಪ್ರೆಸೆಂಟ್ ಮಾಡುತ್ತೆ ಅದು ಪ್ರತಿಬಿಂಬ ಆಗುತ್ತೆ ಅಂತ ಹೇಳ್ತಾರೆ ಹೌದು ನಿಮ್ಮ ಬಾಲ್ಯ ನಿಮ್ಮ ಸಾಹಿತ್ಯದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ನನ್ನ ಬದುಕಿನಲ್ಲಿ ಈ ಬದುಕೇನೆ ಮುಖ್ಯ ವಾಸ್ತವವಾಗಿ ಒಂದು ಸಂಗತಿ ನೆನಪು ಮಾಡಿಕೊಳ್ತೀನಿ ಮಿಥಿಲಗಿಲ್ಲಿಂತಲೇ ಮಾರ್ಗವೇನು ಗುರು ಅನ್ನೋ ಒಂದು ಪದ್ಯ ಬಂತು ಪ್ರಕಟ ಆಯಿತು ಅದಕ್ಕೆ ನಮ್ಮ ಕೀರ್ತಿನಾಥ್ ಕುರಿತು ಕೊಟ್ಟಿ ಕಾಗದ ಬರೀತ ಭಾಳ ಸಂತೋಷಪಟ್ಟರು ಎಷ್ಟೋ ಸಂತೋಷಪಟ್ಟರು ಅಂತಂದರೆ ನಿಜವಾಗಿ ನಿಮ್ಮ ಕ್ಷೇತ್ರ ಅಂದರೆ ವಿಮರ್ಶೆ ಇದೆ ಆದರೆ ಕಾವ್ಯನೇ ನಿಮ್ಮ ಕ್ಷೇತ್ರ ನೀವು ದಯವಿಟ್ಟು ಇದು ಮಾಡಿ ನಾನೇನಾದರೂ ಒಂದಿಷ್ಟು ಮಾತಿನಲ್ಲಿ ಕೊಂಕು ಅದು ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತಂದು ಹೇಳಿದರು ಅಂದರೆ ಕಾವ್ಯ ಕುರಿತು ಅಷ್ಟೊಂದು ಅಭಿಮಾನ ಪಟ್ಟರು ಆಗ ನಾನು ಅವರಿಗೆ ನನಗೆ ಕಾವ್ಯ ಆಗಿರೋದು ನೋಡಿ ನನಗೆ ಖುಷಿ ಇದೆ ಆದರೆ ಕಾವ್ಯಕ್ಕಿಂತ ಬದುಕು ನನಗೆ ಮುಖ್ಯ ಬಹುಶಃ ಆ ಕಾರಣದಿಂದಲೇ ಇರಬೇಕು ನಾನು ನಿರ್ದೇಶಕ ಆಗಿದ್ದಾಗಲೂ ಕೂಡ ಪ್ರಿನ್ಸಿಪಾಲ್ ಆಗಿದ್ದಾಗಲೂ ಕೂಡ ಪ್ರೊಫೆಸರ್ ಆಗಿದ್ದಾಗಲೂ ಕೂಡ ಕಾಲೇಜಿನಲ್ಲಿ ಶಿಸ್ತು ಇರ್ತಾ ಇತ್ತು ಕಾರಣ ಏನು ಅಂತಂದರೆ ಒಂದು ಗುಣ ಅಂತೂ ನನಗೆ ಗೊತ್ತಿದೆ ವ್ಯಕ್ತಿಯ ವ್ಯಕ್ತಿತ್ವ ಇದೆಯಲ್ಲ ಅದು ವಿವೇಕಾಂಗಿಯಾಗಿರ್ತಕ್ಕಂಥ ಎಂಥ ದುಷ್ಟನನ್ನು ಕೂಡ ಅಂಗುಲಿ ಮೂಲ ಹೇಗೆ ತಾನು ಪಳೆದ ಬುದ್ಧನ ಎದುರಿಗೆ ಹಾಗೆ ಆಗಿಬಿಡುತ್ತೆ ಗುಂಪಾದ್ರೆ ಮುಗೀತು ಮತ್ತೆ ಆ ಪ್ರಭಾವ ಇರೋದಿಲ್ಲ ಆ ಇದು ಅಂದರೆ ಬದುಕೇ ನನಗೆ ಮುಖ್ಯವಾದಂಥ ದ್ರವ್ಯ ಆಗಿರ್ತಕ್ಕಂಥದ್ದು ಆ ಬದುಕು ನಮ್ಮನ್ನು ಬದುಕಿಸಿದೆ ಅಷ್ಟೇ ಅಲ್ಲ ಆ ಬದುಕಿದ ಶಕ್ತಿ ಇನ್ನಷ್ಟು ಜನಕ್ಕೆ ಸಹಾಯ ಮಾಡೋದಕ್ಕೆ ನೆರವಾಗಿದೆ ಈಗಲೂ ಅಷ್ಟೇನೆ ಆರಾಮಾಗಿ ಇರ್ತೇನೆ ಮನೆಯಲ್ಲೇ ಇದ್ದೆ ಆರಾಮಾಗಿ ಏನೋ ಓದ್ತಾ ಇದ್ದೆ ಈಗ ಒಂದು 6 ತಿಂಗಳಿಂದ ಓದು ಗುರುಡು ಶುರುವಾಗಿದೆ ವಿತೌಟ್ ಲೆನ್ಸ್ ಐ ಕ್ಯಾನಾಟ್ ರೀಡ್ ಈಗ ಆದ್ದರಿಂದ ಈಗ ಏನಾಗಿದೆ ಹೆಚ್ಚು ಯೋಚನೆ ಮಾಡೋದು ಮತ್ತೆ ಯೋಚನೆ ಮಾಡ್ತಾ ಇದ್ದೆ ಯೋಚನೆ ಮಾಡೋದು ಹಿಂದೆ ಏನು ನಾವು ಓದಿದ್ದು ಅದನ್ನು ಚರ್ವಣ ಮಾಡಿದರೆ ಅದು ಅಸಾಧ್ಯವಾದಂಥ ಧಾತು ಶಕ್ತಿ ಆಗುತ್ತೆ ನಮ್ಮ ಬರವಣಿಗೆಗೆ ಬೇಕಾದಂಥ ಆ ಒಂದು ಇದು ಇರ್ತಕ್ಕ ಈಗಾಗಲೇ ಅದನ್ನು ಯೋಚನೆ ಮಾಡ್ತಾ ಹೋದಾಗ ನನ್ನ ಮನಸ್ಸಲ್ಲಿ ಚಿತ್ರ ಈಗಾಗಲೇ ಬಿಂಬಿತವಾಗಿರೋದು ಛಂದಸ್ಸನ್ನು ಕುರಿತು ನಮ್ಮ ರುದ್ರೇಶ್ ಅವರಿಂದನೇ ಡಿಕ್ಟೇಷನ್ ತಗೊಂಡ್ರು ಇಲ್ಲೇ ಕೂತು ನಾನು ಇದು ಮಾಡಿದೆ ಒಂದು 50-55 ಪುಟ ಆಗತ್ತದು 55 ಪುಟಕ್ಕೆ ಹಿಂದೆ ಲಯವೋ ಅದರ ಪರಿವಾರವೋ ಅನ್ನೋದರಲ್ಲಿ ಲಯ ಕುರಿತು ಒಂದು 25 ಪುಟ ಬರೆದಿದೆ ಅನಂತರ ಕನ್ನಡ ಛಂದಸ್ಸು ಶ್ರೀ ಅಂತೇಳೋ ಒಂದು ಕೃತಿ ಬಂತು ಅದರಲ್ಲಿ ಲಯವನ್ನು ಹುಡುಕುತ್ತಾ ಅಂತ ಒಂದು ಪ್ರಬಂಧ ಇತ್ತು ಅವೆರಡನ್ನು ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಹೇಳಿದ್ದೀನಿ ಅದು ಈಗ ಲಕ್ಷ್ಮೀನಾರಾಯಣ ಸರ್ ನಾನು ಇದು ಕಾಪಿನ ನಾನು ಮಾಡಿಕೊಡ್ತೀನಿ ಪ್ರಿಂಟಿಂಗ್ಗೆ ಪ್ರೆಸ್ ಕಾಪಿನ ನಾನು ತಯಾರು ಮಾಡಿಕೊಡ್ತೀನಿ ದಯವಿಟ್ಟು ಇದು ಮಾಡಿ ಯಾಕೆಂದರೆ ಕೆಲವು ಲೋಪಗಳು ಕಾಗುಣತೆ ಅದು ಕಾರಣ ಇಷ್ಟೇ ಓದುಗುರುಡ ನಾನು ಓದಿದ್ರು ಲೆನ್ಸ್ ಇಟ್ಕೊಂಡು ಓದಿದ್ರು ಒಂದೊಂದು ಅಕ್ಷರ ಮಿಸ್ ಆಗುತ್ತೆ ಹಿಂಗಾಗಿದೆ ಇದು ಅಂದರೆ ಬದುಕು ನಿಜವಾಗಲೂ ಎಲ್ಲಕ್ಕೂ ಅದ್ಭುತವಾದಂಥ ಸಾಮಗ್ರಿ ಅಷ್ಟೇ ಅಲ್ಲ ಅಕ್ಷಯ ಸಾಮಗ್ರಿ ಈಗ ನೀವು ಮರದ ಬಗ್ಗೆ ವೃಕ್ಷದ ಬಗ್ಗೆ ಹೇಳಿದ್ರಿ ಒಂದು ವೃಕ್ಷ ಹೇಗಿರುತ್ತೆ ಏನಾಗುತ್ತೆ ಅಂತೇಳಿ ಹಾಗೆ ನಿಮ್ಮ ಬದುಕಿನಲ್ಲಿ ನಿಮಗೆ ವೃಕ್ಷತ್ತರ ಶೆಲ್ಟರನ್ನು ಕೊಟ್ಟವರು ಯಾರು ಒಬ್ಬರನ್ನ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಪುಟ್ಟಪ್ಪನವರು
ಕುವೆಂಪು, ಇನ್ನೊಂದು ಡಾಕ್ಟರ್ ಪುರುಷೋತ್ತಮ್ ಫಿಲಾಸಫಿ ಮತ್ತು ಹಿಸ್ಟ್ರಿ ಪ್ರೊಫೆಸರ್ ಅವರು ನನ್ನ ಮೇಲೆ. ಆಮೇಲೆ ಡಿ ಎಲ್ ನರಸಿಂಹಾಚಾರ್. ಬಾಲ್ಯದಲ್ಲಿ ಅನೇಕರಿದ್ದಾರೆ. ವೆಂಕಟರಾಮಯ್ಯ ಅಂತ ಹೇಳಿದ್ರು, ಭಾಳ ಕುಳ್ಳು ವ್ಯಕ್ತಿ, ಸುಮಾರು 5 ಅಡಿ ಅಷ್ಟೇ ಅವರಿದ್ದದ್ದು. ಅವರು ಮಾತಾಡಿದರೆ ನಗು ಬರೋದು, ಅವರು ಒಂದು ಚಿಷ್ಟು ನಗ್ತಾ ಇರಲಿಲ್ಲ, ಕಥೆಗಳನ್ನು ಹೇಳೋರು. ಆ ಎಲ್ಲ ಪರಂಪರೆ ಏನಾಗಿದೆ ಅದು ನಮ್ಮ ನನ್ನ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀಳಿ ಬೆಳೆಸಿದೆ, ನಾನು ಪುಷ್ಟಿಕೊಂಡಿದ್ದೆ. ಬಹುಶಃ ಪ್ರತಿಯೊಬ್ಬನ ಬದುಕಿನಲ್ಲೂ ಕೂಡ ಗುರು ಇದ್ದಾನಲ್ಲ, ಹೌದು, ಬಹಳ ಮುಖ್ಯವಾದ್ದು. ಎಷ್ಟು ಮುಖ್ಯ ಅಂತಂದರೆ ನನಗೆ ನೆನಪಾಗುತ್ತೆ, ಭಾಸನ ಪಂಚರಾತ್ರ ನಾಟಕದಲ್ಲಿ ಅವನು ನಾಂದ್ಯಂತೆ ಪ್ರವಿಶತಿ ಸೂತ್ರಧಾರ ಅಂತಂದು ಆರಂಭ ಮಾಡ್ತಾರೆ. ಪ್ರತಿ ನಾಟಕನೂ ಹಾಗೆ ಆರಂಭ ಹಾಗೆ ಬರೋ ಸಂದರ್ಭದಲ್ಲಿ ಒಂದು ಸಂಗತಿ ಬರುತ್ತೆ. ಅವ್ರು ಬರಬೇಕಾದ್ರೆ ಗುರುಗಳು ಬರ್ತಾ ಇದ್ದಾರೆ, ಹೇಗೆ ಎಷ್ಟು ತ್ರಿಪಾದ ಕ್ರಮ, ಮೂರು ಪಾದಗಳು ಇದ್ದಂತೆ, ಕೋಲು ಹೊರ್ಕೊಂಡಿದ್ದಾರೆ, ಶಿಷ್ಯರ ಹೆಗಲ ಮೇಲೆ ಕೈ ಇಟ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ, ಹಾಗೆ ಬಂದು ಬರ್ತಾ ಇದ್ದಾರೆ. ಈ ಇಂಥ ಗುರುಗಳು ಯಾತಕ್ಕೆ ಮುಖ್ಯ ಅಂತಂದರೆ ಒಂದು ಮಾತಿದೆ, ಶಿಕ್ಷಣ ಕೊಟ್ಟಿದ್ದಾರೆ ಕೌರವರಿಗೆ ಪಾಂಡವರಿಗೂ, ಅದ್ಭುತವಾದಂಥ ಶಿಕ್ಷಣ ಕೊಟ್ಟಿದ್ದಾರೆ. ದುರ್ಯೋಧನ ಬಂದಿದ್ದಾನೆ, ಗುರುಗಳೇ ನಮ್ಮನ್ನೆಲ್ಲ ಬೆಳೆಸಿದ್ರಿ, ನಾವೇನು ನಿಮಗೆ ದಕ್ಷಿಣೆ ಕೊಡಬೇಕು, ನಾನೇನು ಕೇಳಿದರೂ ಕೊಡ್ತೀಯ ಮಗು, ಕೊಡ್ತೇನೆ ಗುರುಗಳೇ. ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟರು, ಆಯಿತು ಗುರುಗಳೇ ತಾವು ಹೇಳಿದಿರಿ, ಒಂದು ಮಾತು ವಾಸ ಪಡ್ತಾರೆ. ಅತೀತ್ಯ ಬಂಧು ಅವಲಂಗ್ಯ ಮಿತ್ರಾಣಿ ಆಚಾರ್ಯ ಮಕ ಅಗಚ್ಚತಿ ಶಿಷ್ಯ ದೋಷ. ಶಿಷ್ಯನ ದೋಷ ಅಂತಕ್ಕಂಥದ್ದು ಬಂಧುಗಳನ್ನು ಮೀರುತ್ತೆ, ಮತ್ತು ಮಿಕ್ಕವರನ್ನು ಮೀರುತ್ತೆ, ಗುರುವಿಗೆ ಹೋಗುತ್ತೆ. ಯಾವನಾದರೂ ತಪ್ಪು ಮಾಡಿದರೆ ಯಾವನಾದ್ನೇ ಪಾಠ ಹೇಳ್ದನು ಅಂತಾರೆ. ಅಂದರೆ ಗುರುವಿನ ಸ್ಥಾನ ಆಗಿತ್ತು ಒಂದು ಕಾಲಕ್ಕೆ, ಈಗ ಗುರುವಿನ ಸ್ಥಾನ ಮೇಸ್ಟ್ರ್ ಆಗಿಬಿಡ್ತು. ಹೌದು, ಇದು ಅಧೋಗತಿ. ವ್ಯಕ್ತಿ ಆ ಸ್ಥಾನಕ್ಕೆ ಅರ್ಹನಾದ ಹೋದ, ಆದರೆ ಆ ಸ್ಥಾನಕ್ಕಿರೋ ಗೌರವ ಹೋಗ್ಬಿಡ್ತು. ಮೊದಲು ಗುರು ಸ್ಥಾನ ಅಂತಂದರೆ ಅದ್ಭುತವಾದ್ದು, ಅಷ್ಟು ಅದ್ಭುತವಾದಂತಹ ಇದು. ಯಾಕೆಂದರೆ ಅವನ ಸರಸ್ವತಿ ಪುತ್ರ ಅವನು, ಯಾಕೆಂದರೆ ಅವನು ಯಾವಾಗಲೂ ಪ್ರಶ್ನೆ ಇದ್ದೇ ಇರೋದು, ಸ್ವಾಮಿ ವಸತು ಜಿಕ್ವಾಯಾಮ್ ವೀಣಾ ಪುಸ್ತಕ ಧಾರಿಣಿ, ವೀಣಾ ಪುಸ್ತಕ ಧರಿಸಿರ್ತಕ್ಕಂಥ ತಾಯಿಯೇ ನನ್ನ ನಾಲಿಗೆ ಬಂದು ನೆಲೆಸು ಅಂತ ಪ್ರಾರ್ಥಿಸೋನು. ಸರಸ್ವತಿ ಬಂದಿರೋಳು, ಕುಮಾರವ್ಯಾಸ ಅಂತ ಪುಣ್ಯವಂತ, ಪಂಪ ಅಂತ ಪುಣ್ಯವಂತ, ಕನ್ನಡದಲ್ಲಿದ್ದಂಥವರು ಇಂಥ ಕವಿಗಳು, ಕುವೆಂಪು ಅಂತ ಪುಣ್ಯ ಪುರುಷರು, ಪುತಿಯನ ಅಂತ ಪುಣ್ಯ ಪುರುಷರು, ಇಂಥ ಪುಣ್ಯ ಪುರುಷರ ಎಲ್ಲರ ನಾಲಿಗೆಯ ಮೇಲೆ ಅವಳಿದ್ದು ಕವಿ ಆದವನ ನಾಲಿಗೆಯಲ್ಲಿ ಬಂದಿರ್ತಾಳೆ. ಅವನೆಷ್ಟು ಸಮರ್ಥ ಅಷ್ಟು ದಿವಸ ನಾಲಿಗೆಯಲ್ಲಿ ಇರ್ತಾಳೆ, ಎಷ್ಟು ಅಸಮರ್ಥ ಅಷ್ಟು ದೂರ ಇರ್ತಾಳೆ, ಬೇಗ ಹೋಗಿ. ಅವಳ ಕೃಪೆನೇ ನಿಜವಾದದ್ದು, ಅವನ ಜೀವನಾನುಭವದ ಸಮೃದ್ಧಿ, ಪ್ರತ್ಯುಜ್ಞತ್ತ ಮತಿಯಾಗಿರ್ತಕ್ಕಂಥ ಆತನ ಶಕ್ತಿ, ಧಾತು ಶಕ್ತಿ, ಇವೆಲ್ಲ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದಕ್ಕೆ ಮೂಲ ಆ ಪ್ರತಿಭೆ ಇದೆಯಲ್ಲ, ಅದು ಬೇಕು. ಅದೇನು ಧಗ 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 ಉರಿತಾ ಇರುತ್ತೆ, ಅದು ಬೆಂಕಿಯಲ್ಲ, ಅದು ಜ್ಯೋತಿಯಾಗಿರುತ್ತದೆ. ಈಗ ಸೂರ್ಯಮಂಡಲ ಕುರಿತು ಒಂದು ಮಾತು ಹೇಳ್ತಾರೆ, ಪ್ರತಿ ಕ್ಷಣದಲ್ಲಿ 4 ಹೀಲಿಯಂ ಕಣಗಳು ಸೇರಿಕೊಂಡು ಅವು ಸಂಯೋಜನೆ ಆದಾಗ ಬೆಳಕು ಹೊಮ್ಮುತ್ತೆ, ಶಾಖವೂ ಹೊಮ್ಮುತ್ತೆ, ಈ ಎರಡೂ ಹೋಗ್ತಾ ಇರುತ್ತೆ. ಅದನ್ನು ಎಷ್ಟು ಡಿಗ್ರಿ ಇದು ಅಂತಂದರೆ ಹೇಳ್ತಾರೆ, ಒಂದು ಸೂಜಿಯನ್ನು ಆ ಸೂರ್ಯನ ಆ ಉಷ್ಣಾಂಶದ ತುದಿಗೆ ಏರಿಸಿದರೆ ಆ ಸೂಜಿ ನೆಲಕ್ಕೆ ಇಟ್ಟರೆ 100 miles ಗೆಟ್ ಸ್ಮ್ಯಾಶ್ಡ್ ಗೆಟ್ಸ್ ಇನ್ ಟು ಆ್ಯಷಸ್. ಆ ಇದು ನೋಡಿ, ಈ ಪ್ರತಿಭೆಗೆ ಎಂಥ ಶಕ್ತಿ ಇದೆ ಅಂತಂದರೆ ಅದು ಇಂಥ ಬೆಳಕನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಅಂಥ ಕಾರಣದಿಂದಲೇ ಇವತ್ತಿಗೂ ಕೂಡ ವ್ಯಾಸನಂಥವರು, ಕಾಳಿದಾಸನಂಥವರು ಎಲ್ಲರೂ ಕೂಡ ಇರ್ತದೆ. ಅದಕ್ಕೇ ಈಗ ನೀವು ಕವಿಗಳು ಜೊತೆಗೆ ವಿಮರ್ಶಕರು, ಹಾಂ, ನಿಮ್ಮ ವಿಮರ್ಶೆ ಹೇಗಿತ್ತು ಕನ್ನಡದಲ್ಲಿ? ಪರವಾಗಿಲ್ಲ, ನಮ್ಮ ಇದರಲ್ಲಿ ಒಂದು ಏನು ಕಾರಣನೋ ಏನೋ
ನವೋದಯ ಕಾಲದ ವಿಮರ್ಶೆಯಲ್ಲಿ ಸ್ವಲ್ಪ ಕೊಂಕು ಜಾಸ್ತಿ ಇತ್ತು ಈಗ ಗೋಕಾಕರು ಪುಟ್ಟಪ್ಪನರನ್ನು ಸ್ವಲ್ಪ ಟೀಕೆ ಮಾಡಿದರು ಪುಟ್ಟಪ್ಪ ಅಂತ ಇವರು ಪುಟ್ಟಪ್ಪನರು ಗೋಕಾಕ ಸ್ವಲ್ಪ ಈ ವ್ಯಂಗ್ಯ ಇತ್ತು ಆ ಕಾಲದಲ್ಲಿ ಅಡಿಗರು ಸ್ವಲ್ಪ ಮುಂದಿನ ಕಾಲಕ್ಕೆ ಬಂದರೆ ಕುವೆಂಪು ಕವಿ ಆದರೆ ನಾನು ಕವಿನೇ ಅಲ್ಲ ಅಂತ ಅಂದರು ಈಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ತುಂಬಾ ದೊಡ್ಡವನಾದಂತ ಬೆಳೆದಂತ ವ್ಯಕ್ತಿಗೆ ಇನ್ನೊಬ್ಬನ ನೋಡಿ ಅಸೂಯೆ ಬರೋದಿಲ್ಲ ಆ ಮಗು ಬೆಳಿತಾ ಇದ್ದಾನೆ ಎಷ್ಟು ಚೆನ್ನಾಗಿ ಬರೀತಾ ಇದ್ದಾನೆ ಅಂತ ಯಾರು ಯಾವ ಕವಿ ಇಂಥ ಒಂದು ಮೆಚ್ಚುಗೆಯನ್ನು ತೋರಿಸ್ತಾನೆ ಅವನು ಬೆಳೆದು ಮೆಚೂರ್ಡ್ ಆದಂತ ಕವಿ ಕವಿ ಅದಿಲ್ಲ ಅಂತಂದ್ರೆ ದುಃಖದ ಸಂಗತಿ ಅದು ಬರೀ ನಾ ಅವನಿಗೋಸ್ಕರ ಅಲ್ಲ ದೇಶಕ್ಕೆ ದುಃಖದ ಸಂಗತಿ ಕವಿಗಳು ಬೆಳಿಬೇಕು ಅದಕ್ಕೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಚತುರ್ಥಿ ವಿಭಕ್ತಿಗೆ ಉದಾಹರಣೆ ಕೊಡಬೇಕಾದ್ರೆ ಕವಿಗೆ ಕವಿ ಮುನಿ ವಂ ಅಂತಾನೆ ಕವಿಗೆ ಕವಿ ಕೋಪಗೊಳ್ತಾನೆ ಅಂತೇಳಿ ಈಗ ಆಗಲ್ಲ ಕವಿಗೆ ಕವಿ ಮಣಿ ವಂ ಈಗ ಬೇಂದ್ರೆ ಕುವೆಂಪು ಇಬ್ಬರು ಒಬ್ರಿಗೊಬ್ರು ಎಷ್ಟು ದೊಡ್ಡವರು ಅಂತಂದರೆ ನೀವು ಆಶ್ಚರ್ಯ ಪಟ್ಟುಬಿಡ್ತೀರಿ ನಾನು ಆಗ ಶಿವಮೊಗ್ಗದಲ್ಲಿದ್ದೆ ಕುವೆಂಪು ಅವರು ರಾಷ್ಟ್ರಕವಿಗಳು ಅಂತ ಘೋಷಣೆ ಆಯಿತು ಮೈಸೂರಿನಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಶಿವಮೊಗ್ಗದಿಂದ ಒಂದು 50 ಜನ ಬೇಂದ್ರೆಯವ್ರ ಹತ್ರ ಹೋದರು ಬೇಂದ್ರೆಯವರೇ ಕುವೆಂಪು ಅವರನ್ನು ಅಭಿನಂದಿಸಬೇಕು ರಾಷ್ಟ್ರಕವಿ ಅದಕ್ಕೆ ನೀವು ದಯವಿಟ್ಟು ಒಪ್ಪ ಏ ಬರ್ತೀನೋ ದೊಡ್ಡ ಕವಿಯವರು ರಾಮಾಯಣ ದರ್ಶನದಿಂದಲೇ ಆ ಮಹಾಕವಿಗೆ ಕೈ ಮುಗಿದಂಥ ದೊಡ್ಡ ಕವಿ ಕಣೋ ನಾ ಬರ್ತೇನೆ ಅಂತಂದು ಬಂದರು ನಾನು ಅವತ್ತಿದ್ದ ಸಭೆಯಲ್ಲಿ ಒಂದು ಮಾತು ಕೇಳ್ತೀನಿ ಹೇಳಿದರು ಕುವೆಂಪು ರಾಷ್ಟ್ರಕವಿ ಭಾಳ ಹೆಮ್ಮೆ ಆಗ್ತದೆ ನನ್ನ ಪರವಾಗಿ ನಮ್ಮ ಧಾರವಾಡದ ಪರವಾಗಿ ಇಡೀ ಕರ್ನಾಟಕದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಏನು ಕರ್ತಾಡನ ಅಂತಂದರೆ ಒಂದು 4-5 ನಿಮಿಷದವರೆಗೆ ಕರ್ತಾಡನ ನಿಲ್ಲೇ ಇಲ್ಲ 5 ನಿಮಿಷ ಮುಗೀತು ಹೆಂಗಂದೆ ಅಂತ ನೀವು ಏನೋ ಹೇಳ್ತಾನೆ ಅಂತ ಬೇಂದ್ರೆ ಅಂತ ತಿಳ್ಕೊಬೇಡಿ ಅವರು ರಾಷ್ಟ್ರಕವಿ ಅಂದರೆ ನಾನು ಆ ರಾಷ್ಟ್ರಕವಿ ಅಲ್ಲ ತಿಳ್ಕೊಳ್ಬೇಕು ಸರ್ಕಾರಕ್ಕೆ ಒಬ್ಬನ ಮಾತ್ರ ರಾಷ್ಟ್ರಕವಿ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ ಕರೆದಿದ್ದಾರೆ ನನ್ನ ಭೂಮಿ ನೋಡ್ರಿ ಇನ್ನೊಬ್ಬನನ್ನು ಮೆಚ್ಚಿ ತನ್ನ ಸ್ವಾಭಿಮಾನವನ್ನು ಒಂದಿಷ್ಟು ಕೂಡ ಕೆಳಕ್ಕೆ ಇಳಿಸದಂತೆ ನಿಂತಂಥ ಬೇಂದ್ರೆ ಅಸಾಧಾರಣವಾದ ನಮಗೆ ಆಶ್ಚರ್ಯ ಆಯಿತು ಅದಕ್ಕೆ ಅಂಬಿಕಾ ತಾನೇ ಆದಂಥ ಕವಿ ಯಾಕೆ ಅಂತಂದು ಕರಿತೀವಿ ಅಂತಂದರೆ ಅದಕ್ಕೋಸ್ಕರನೇ ಅವನು ಅಸಾಧಾರಣವಾದಂಥ ಕವಿ ಆತನ ನಾಲ್ಕೇನು ಅಷ್ಟೇ ಸರಸ್ವತಿ ಇಲ್ಲೇ ಇರ್ತೀರಿ ಕಡೆಯ ಭಾಳ ದಿವಸ ಅಂತೇಳಿ ಅಲ್ಲೇ ಇದ್ಲು ಅದ್ಭುತವಾದಂಥ ಕಾವ್ಯ ಬರೆದರು ಅದ್ಭುತವಾದ ವಿಮರ್ಶೆ ಬರೆದರು ಆ ವಿಮರ್ಶೆಯಲ್ಲಿ ಎಷ್ಟು ಅದ್ಭುತವಾದಂಥ ವಿಮರ್ಶೆ ಅಂದರೆ ಶೂನ್ಯ ಸಂಪಾದನೆ ಬಗ್ಗೆ ಮಾತನಾಡಬೇಕಾದ್ರೆ ದೊಡ್ಡ ವಿದ್ವಾಂಸರು ತಪ್ಪು ಮಾಡಿದರು ಏನು ಶೂನ್ಯ ಸಂಪಾದನೆ ಶಿವಗಣಪ್ರಸಾದ್ ಇದು ಮೊದಲನೇನು ಇನ್ನು 3 ಬೇರೆ ಬೇರೆ ಇವೆ ಅದು ಬೇರೆ ಇದ್ದು ಆ ಕೃತಿಯನ್ನು ತೆಗೆದುಕೊಂಡು ಶೂನ್ಯ ಸಂಪಾದನೆ ಒಂದು ರೀತಿಯಲ್ಲಿ ಪ್ರಭುಲಿಂಗ ಲೀಲೆ ಗದ್ಯಾವತಾರ ಅಂತ ಇದನ್ನು ತೀನಂಶ್ರೀನೇ ಹೇಳಿದ್ದು ವಾಸ್ತವ ಬೇಂದ್ರೆ ಏನಂದರೂ ಗೊತ್ತೇನು ಏನೆಂದರೂ ಪ್ರಭುಲಿಂಗ ಲೀಲೆ ಕವನ ಪ್ರಭುಲಿಂಗ ಆದರೆ ಶೂನ್ಯ ಸಂಪಾದನೆ ಒಂದು ಮಹಾಕೃತಿ ಮಹಾನದಿ ಅದು ಅಂದರೆ ಶೂನ್ಯ ಸಂಪಾದನೆಯ ವೈಶಿಷ್ಟ್ಯವನ್ನು ವೈಭವವನ್ನು ಮತ್ತು ಅದರ ನಿಜವಾದಂಥ ಔನ್ನತ್ಯವನ್ನು ಬಹಳ ಅದ್ಭುತವಾಗಿ ಗ್ರಹಿಸಿದರು ಅಂದರೆ ವಿಮರ್ಶೆಯಲ್ಲೂ ಕೂಡ ಕಾಣುವ ಕಣ್ಣು ಬೇಂದ್ರೆಯವರಿಗೆ ಇತ್ತು ಅಸಾಧಾರಣವಾದಂಥ ಒಂದು ಕಡೆ ಕವಿ ಅದರಲ್ಲೂ ದೇಸಿ ಭಾಷೆಗೆ ಜೀವವನ್ನು ಕೊಟ್ಟಂಥ ಪ್ರಪ್ರಥಮ ಕನ್ನಡದ ಕವಿ ಆತ ನೀವು ಹೇಳ್ಬೋದು ಏನು ಮೊದಲು ಅವರು ಸಂಕೋಚ ಹೌದು ನಿಜ ಅವರು ಮೊದಲು ಬೆಳಗು ಅನ್ನೋ ಕವಿತೆ ಬರೆದ್ರೆ ಅದನ್ನು ಪ್ರಕಟಣೆಗೆ ಅಂತ ಕಳಿಸ್ಕೊಟ್ರೆ ಅವರು
ನೇರವಾಗಿ ಅವಾಗ ಕಾವ್ಯನಾಮ ಏನು ಕೊಟ್ಟಿದ್ರು ಗೊತ್ತೇನು ಸದಾನಂದ ಜಂಗಮ ಅಂತ ಹೆಸರು ಕೊಟ್ಟಿದ್ರು ಒಂದು 6 ವರ್ಷ ಆದಮೇಲೆ ಅದು ಪ್ರಕಟಿಸಬೇಕು ಅಂತ ಅನ್ನಿಸ್ತು ಯಾಕೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಆ ಕವಿತೆ ಕೇಳಿ ಏನೇ ಮೂಡಲ ಮನೆಯ ಮುತ್ತಿನ ನೀರಿನ ನೆರೆ ಎರಕವ ಹೋಯ್ದ ನುಣ್ಣ ನೆರಕವ ಹೋಯ್ದ ಬೆಳಕು ಹರಿದು ಜಗವೆಲ್ಲ ತೋಯ್ದು ಹೋಯ್ತೋ ಜಗವೆಲ್ಲ ತೋಯ್ದು ಜಗತ್ತೆಲ್ಲ ಹೋಯ್ತು ಏನು ಅದ್ಭುತವಾದಂಥದ್ದು ಈ ಕವಿತೆ ಅದ್ಭುತವಾಗಿದೆ ಅಂತ ಹೇಳಿದ ಮೇಲೆ ಬೇಂದ್ರೆಗೂ ಧೈರ್ಯ ಬಂತು ಅಲ್ಲಿವರೆಗೆ ಅವರು ಷಟ್ಪದಿ ಇದರಲ್ಲಿ ಬರೀತಾ ಇದ್ರು ಆಮೇಲೆ ದೇಸಿಯಲ್ಲೇ ಬರೆಯೋದಕ್ಕೆ ಶುರು ಮಾಡಿ ತುಳುಕಾಡ ತಾವ ತೂಕಡಿಕೆ ಎವೆ ಅಪ್ಪತಾವ ಕಣ್ಣ ತುಡುಕೆ ಕನಸು ತೇಲಿ ಬರುತ್ತಾವ ಹುಡುಕೆ ರಾಯರ ನೀವು ಹೊರಟಿದ್ದೀಗ ಎಲ್ಲಿಗೆ ಏನು ನೆರಳಲ್ಲಾಡತಾವ ಮರದ ಬುಡಕ ಕೆರೆ ತೆರಿ ನೂಕುತಾವ ದಡಕ ನೀ ಹಿಂಗ ಬಿಟ್ಟು ನನ್ನ ನಡಕ ರಾಯರ ನೀವು ಹೊರಟಿದ್ದೀಗ ಎಲ್ಲಿ ಇಂಥ ಅದ್ಭುತವಾದ ಆಡುಭಾಷೆಗಳನ್ನು ಬಳಸಿ ಆಡುಭಾಷೆಯನ್ನು ಅದರಲ್ಲೂ ಧಾರವಾಡದ ಕಡೆಯ ಆಡುಭಾಷೆಯೆಲ್ಲ ಎಷ್ಟು ಸಮರ್ಥವಾಗಿ ಬಳಸಿದ್ರು ಅಂತಂದರೆ ಸ್ವಲ್ಪ ಮಟ್ಟಿಗೆ ಅದರ ಒಂದು ಇನ್ನೊಂದು ಮುಖ ನಮ್ಮ ಕಂಬಾರರಲ್ಲಿ ಕಾಣಿಸ್ತಿದೆ ಆದರೆ ಅವರ ಕಾವ್ಯ ಆ ಮಟ್ಟಕ್ಕೆ ಇರೋದಿಲ್ಲ ಅವರು ಜನಪದೀಯ ಹೆಚ್ಚು ಅದು ಅವರು ಜನಪದೀಯ ಸತ್ವಕ್ಕೆ ಇನ್ನಷ್ಟು ಸತ್ವವನ್ನು ತುಂಬಿದಂಥವ್ರು ಎಷ್ಟು ಅದ್ಭುತ ಅಂತಂದರೆ ತನ್ನ ಒಂದು ಮಗು ತೀರಿಕೊಂಡಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಬೇಂದ್ರೆ ಹೇಳ್ತಾರೆ ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಅಂತೇಳಿ ನಿಮ್ಮ ಸಂಬಂಧ ಹೇಗಿತ್ತು ಬೇಂದ್ರೆ ಚೆನ್ನಾಗಿತ್ತು ನನ್ನ ಚಿತ್ರ ವಿಚಿತ್ರ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದಿದ್ದಾರೆ ಅವರು ಭಾಳ ಮೆಚ್ಚಿಕೊಂಡಿದ್ದು ಮಾಡಿದರು ಭಾಳ ನಿಮ್ಮ ಮತ್ತು ಬೇಂದ್ರೆಯವರ ನಡುವಿನ ಒಂದು ಮರೆಯಲಾದ ಅನುಭವಗಳೇ ಭಾಳ ದೊಡ್ಡದು ಒಂದು ನನಗೆಲ್ಲ ದೊಡ್ಡ ಕವಿ ಅವರು ವಾಸ್ತವಾಗಿ ಅವರಾದ ಮುಂದಿನ ತಲೆಮಾರಿಗೆ ನಾವು ಬರ್ತೀವಿ ಆದರೆ ನೇರವಾಗಿ ಅವರ ನೆಲೆಗೆ ಬಂದ ಅಂತೇಳಿ ಹೇಳೋದು ಸ್ವಲ್ಪ ಸಂಕೋಚ ಆಗುತ್ತೆ ನಮ್ಮ ಎತ್ತರಗಳೇನೇ ಇರ್ಬೋದು ಬೇಂದ್ರೆ ಎತ್ತರ ಬೇರೆ ಕುವೆಂಪು ಎತ್ತರ ಬೇರೆ ಎಷ್ಟು ಅಂತಂದರೆ ಒಂದು ಸಣ್ಣ ಇದು ಕುವೆಂಪು ರಾಮಾಯಣ ದರ್ಶನ ಬರೆದ ಮೇಲೆ ವಿರಾಟ್ ದರ್ಶನ ಅಂತ ಕೊನೆ ಭಾಗ ಬರುತ್ತೆ ಆದಿಕವಿ ಬಂದು ನಿಂತ್ಕೊಳ್ತಾನೆ ಕುವೆಂಪುವನ್ನು ನೋಡ್ತಾನೆ ಕುವೆಂಪು ದಿಗಿಲ್ಕೊಳ್ತಾರೆ ನೀನು ನಾನೇ ಕುವೆಂಪು ಏ ಯಾಕೆ ಹೆಸರ್ತೀಯ ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಮೂಲ ಕವಿತೆ ಅನ್ನೋದು ಇದೆಯಲ್ಲ ಅದು ನನ್ನಲ್ಲಿ ಮೊದಲು ಆರಂಭ ಆಯಿತು ಈಗ ನಿನ್ನಲ್ಲಿ ಬಂದಿದೆ ಬೇಂದ್ರೆಯಲ್ಲಿ ಬಂದಿದೆ ಹೀಗೆ ಅನೇಕ ಮುಖಗಳಿದೆ ಇದನ್ನೇ ಬೇಂದ್ರೆ ಇನ್ನೊಂದು ಕನ್ನಡದ ಅಶರೀರವಾಣಿಯು ಸಾವಿರ ಬಾಯಿಗಳಲ್ಲಿ ಕನ್ನ ಕನಸನ್ನು ಕನ್ನಡಿಸುತ್ತಿದೆ ಅದರಲ್ಲಿ ನನ್ನದು ಒಂದು ಎಂಬುದು ನನ್ನ ಧನ್ಯತೆ ಎಂಥ ವಿನಯ ಇದೆ ನೋಡಿ ಅದೇ ಕುವೆಂಪು ಮತ್ತು ಬೇಂದ್ರೆ ಮತ್ತು ಅಂಥ ದೊಡ್ಡ ಸಾಹಿತಿಗಳ ಜೊತೆಗೆ ನಿಮ್ಮ ಮರೆಯಲಾಗದ ಅನುಭವಗಳನ್ನು ಹೇಳಿ ಒಂದು ಬೇಂದ್ರೆಯವ್ರದ್ದು ಹೆಚ್ಚು ಪ್ರಭಾವ ಆಗಲಿಲ್ಲ ಆದರೆ ಜ್ಞಾನಪೀಠ ಪ್ರಶಸ್ತಿಯವರಿಗೆ ಬಂದಾಗ ಕರ್ನಾಟಕ ಯೂನಿವರ್ಸಿಟಿ ನನ್ನ ಇನ್ವೈಟ್ ಮಾಡಿತ್ತು ಅಭಿನಂದನೆಗೆ ಬೇಂದ್ರೆ ಭಾಳ ಮೆಚ್ಚಿಕೊಂಡ್ರು ಏನಪ್ಪ ಏನು ಮಾತಾಡ್ತೀರಿ ನೀವು ಅಂತ ನಾನೇ ನಿಮ್ಮ ಮುಂದೆ ಮಾತು ಅಂತಂದರೆ ನಿಮ್ಮನ್ನ ಮೀರ್ಸೋರು ಯಾರೂ ಇಲ್ಲ ಬರೀ ಮಿಂಚು 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 ಕೋಲ್ ಮಿಂಚು ಬೇಂದ್ರೆ ಮಾತು ಅಂದರೆ ಹಾಗೆ ಏ ನಂದೇ ಹಂಗಲ್ಲ ಸಿದ್ಧಲಿಂಗಯ್ಯ ನಾ ಹೇಳ್ತೀನಿ ಕೇಳಿ ಆ ಸಂದರ್ಭಕ್ಕೆ ನೀವು ಸಂಬಂಧಿಸಿದಂತೆ ಮಾತನಾಡಿದಿರಲ್ಲ ನನಗೆ ಹೃದಯ ತುಂಬಿ ಬಂತು ಇನ್ನೊಬ್ಬರ ಹೃದಯ ತುಂಬಿ ಬಂದಾಗ ಮಾತಾಡ್ತೀರಲ್ಲ ನೀವು ಅದನ್ನೇ ನಾನು ದೊಡ್ಡದು ಅಂತ ಅನ್ನೋದು ಆ ಹೃದಯ ತುಂಬಿ ಬರುವಾಗ ಮಾತಾಡೋ ಜನ ಕಡಿಮೆ ಆಗ್ತಾ ಇದ್ದಾರೆ ಸಿದ್ಧಲಿಂಗಯ್ಯ ಅವರು ಇದು ಮಾಡಿದ್ರು ಬೇಂದ್ರೆ ಕುವೆಂಪು ನನ್ನ ಶಿಷ್ಯರು ನನ್ನ ಅವರ ನೇರ ಶಿಷ್ಯ ಭಾಳ ಅಭಿಮಾನ ತಮಾಷೆಗೆ ಒಂದು ಸಂಗತಿ
ನಾನು ದಾವಣಗೆರೆಯಲ್ಲಿ ಫಸ್ಟ್ ಐ ವಾಸ್ ಅಪಾಯಿಂಟೆಡ್ ಆಸ್ ಲೆಕ್ಚರರ್ ಇನ್ ಕನ್ನಡ ಇನ್ ಡಿ ಆರ್ ಎಂ ಕಾಲೇಜ್ ದಟ್ ವಾಸ್ ಎ ಗೌರ್ಮೆಂಟ್ ಕಾಲೇಜ್ ಧರ್ಮ ರಾಜನಹಳ್ಳಿ ಹನುಮಂತಪ್ಪ ಅದು ಕಟ್ಟಿಸಿದ್ದು ಅಲ್ಲಿ ಇದ್ದರೆ ನಾನು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕೊಂಡೆ ನಮ್ಮಲ್ಲಿ ಕೆ ಎಂ ಕೃಷ್ಣರಾವ್ ಅಂತ ಇದ್ದರು ನಿಮಗೆ ಗೊತ್ತಿರಬೇಕು ದಿ ಫಸ್ಟ್ ಡಾಕ್ಟರ್ ಇನ್ ಕನ್ನಡ ಆ ಕಾಲಕ್ಕೆ ಅವರು ಕುವೆಂಪು ನೋಡೋದಕ್ಕೆ ಹೋದರು ಹೋದರೆ ಯಾರು ನೀವು ಅಂತ ಹೀಗೆ ನಾನು ಕೆ ಎಂ ಕೃಷ್ಣರಾವ್ ಅಂತ ಭಾಳ ಒಳ್ಳೆಯದು ಡಾಕ್ಟ್ರು ಹೌದು ಹೌದು ಭಾಳ ಒಳ್ಳೆಯದಾಯಿತು ಒಳ್ಳೆಯದು ಎಲ್ಲಿದ್ದೀರಿ ದಾವಣಗೆರೆ ನಮ್ಮ ಸಿದ್ಧಲಿಂಗ ಇನ್ನಾರು ಹೇಗಿದ್ದಾರೆ ಅಂದರೆ ಕುವೆಂಪು ಅವರಿಗೆ ನನ್ನ ಬಗ್ಗೆ ಹೇಗೆ ಪ್ರೀತಿ ಇತ್ತು ಅನ್ನೋದನ್ನು ನಾನು ಸೂಚಿಸಿದೆ ನಾನು ಲೆಕ್ಚರರ್ ಆಗಿ ಅಪಾಯಿಂಟ್ ಹಾಕೋ ಸಂದರ್ಭದಲ್ಲಿ ಅವ್ರು ಬಂದಿದ್ದರು ಅವರು ಈ ವಾಸ್ ಒನ್ ಆಫ್ ದಿ ಪರ್ಸನ್ಸ್ ಹೂ ಇಂಟರ್ವ್ಯೂ ಗುಂಡಪ್ಪ ಗೌಡರು ಚೇರ್ಮನ್ ಆಗ ಇವರು ಇದ್ದರು ಎಲ್ಲ ಪ್ರಶ್ನೆ ಕೇಳಿದ್ರು ಇನ್ನೇ ಯಾವ ಒಂದು ಪ್ರಶ್ನೆ ಕೇಳಿದರು ಡೋಂಗೆ ಉತ್ತರ ಕೊಡೋದು ನನಗೆ ಸೂಕ್ತ ಅಂತ ಅನಿಸೋದಿಲ್ಲ ಗೊತ್ತು ಸಿದ್ಧಲಿಂಗ ಇದ್ದಾರೆ ಗೊತ್ತು ಗೊತ್ತು ಆದರೆ ಅಂತಂದು ಅಂದರೆ ಕುವೆಂಪು ಈ ಒಂದು ಇದಿತ್ತು ಅವರು ಶಿವಮೊಗ್ಗದಲ್ಲಿ ಕುವೆಂಪು ಸಪ್ತಾಹ ಅಂತ ಮಾಡಿದರು ಆವತ್ತು ಸಿದ್ಧಯ್ಯ ಪುರಾಣಕ್ಕೆ ಬರಬೇಕಾಯಿತು ಬರಲಿಲ್ಲ ಎಲ್ಲರೂ ಬಂದರು ಹೀಗೆ ಬರಲಿಲ್ಲ ನೀವೇ ಮಾತಾಡುವ ಈ ನಮ್ಮ ಗುರುಗಳ ಬಗ್ಗೆ ಮಾತಾಡೋದಕ್ಕೆ ನನಗೆ ಪ್ರಿಪ್ರೇಷನ್ ಬೇಕಾ ಏನು ಬೇಕು ಕುವೆಂಪು ಕಾವ್ಯ ಮುಖೋದ್ಗತವಾಗಿದೆ ನನಗೆ ಮಾತಾಡ್ತೇನೆ ಅಂತ ಮಾತಾಡಿದೆ ಸರಿ ಅವರು ಅವರ ಭಾವ ರತ್ನಾಕರ್ನ್ ಅವ್ರ ಮನೆಯಲ್ಲಿ ಇಳ್ಕೊಂಡಿದ್ದರು ನಾನು ಕವನ ಸಂಕಲನ ಕೊಟ್ಟೆ ಒಳ್ಳೆಯದು ರತ್ನಾಕರ್ ತುಂಬ ಚೆನ್ನಾಗಿ ನಂಗೆ ಗೊತ್ತು ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅವರು ಚೆನ್ನಾಗಿ ಗೊತ್ತು ಅವರು ಚೆನ್ನಾಗಿ ಮಾತಾಡ ಚೆನ್ನಾಗಿ ಮಾತಾಡ್ತಾರೆ ಇದು ನನಗೂ ಕುವೆಂಪು ಇನ್ನು ಮಿಕ್ಕಿದ್ದು ನನಗೆ ಭಾಳ ಬೇಕಾದರೂ ಇವೆಲ್ಲ ಡೋಂಗಿ ಇದು ದೊಡ್ಡ ಚೇತನ ಅದನ್ನು ಕುರಿತು ಐ ವಾಸ್ ಇಸ್ ಗುಡ್ ಫ್ರೆಂಡ್ ಇವೆಲ್ಲ ಮಾತಿದೆಯಲ್ಲ ಭಾಳ ಠೇಂಕಾರದ ದುರಹಂಕಾರದ ಮಾತು ಬೇದ್ರಿ ಆಗಲಿ ಕುವೆಂಪು ಆಗಲಿ ಅವ್ರನ್ನ ಕುರಿತು ದೊಡ್ಡವರು ಅವರು ಅವರು ನಮ್ಮನ್ನು ತಿಳಿಸಿದರು ಅಭಿಮಾನದಿಂದ ಕಂಡರು ಅದನ್ನು ಕಂಡು ನಾವು ಖುಷಿ ಪಡಬೇಕು ಹೆಮ್ಮೆ ಪಡಬೇಕು ಹೊರತು ಸಿ ವೆನೆವರ್ ಐ ಗೋ ಹೀ ವುಡ್ ಸೀ ಮೀ ಹೀ ವುಡ್ ಅಪ್ರಿಷಿಯೇಟ್ ಮೀ ಇವೆಲ್ಲ ಭಾಳ ಇದಾದ್ರು ಒಂದು ಭಾಳ ದೊಡ್ಡ ಯತ್ನ ದೊಡ್ಡವರಾಗ್ತಾ ಆಗ್ತಾ ಇನ್ನೊಬ್ಬರ ದೊಡ್ಡತನ ಕಂಡು ಅಭಿಮಾನ ಪಡೋದನ್ನು ಬೆಳೆಸ್ಕೊಳ್ಬೇಕು ನಾವು ಇಲ್ಲದೆ ಹೋದರೆ ನಾವು ಸಣ್ಣರಾಗ್ಬಿಡ್ತೀವಿ ಹೌದು ನಾವು ನಿಜವಾಗ್ಲೂ ಬೆಳೆಯ ದೊಡ್ಡ ದೊಡ್ಡ ಯಾವಾಗ ಆಗ್ತೀವಿ ಅಂತಂದರೆ ಇನ್ನೊಬ್ಬರ ಸದ್ಗುಣಗಳನ್ನೆಲ್ಲ ಗುರುತಿಸ್ತಕ್ಕಂಥ ಸಂಗತಿ ಬಂದಾಗ ದುರ್ಗುಣಗಳನ್ನು ಪಕ್ಕಕ್ಕಿಟ್ಟು ನೋಡೋದಕ್ಕೆ ಸಾಧ್ಯವಾಗುವಂಥ ನಿರ್ಮತ್ಸರ ಅನಸೂಯ ಮನಸ್ಸು ಬೆಳೆದಾಗ ಒಬ್ಬ ವ್ಯಕ್ತಿ ಸುಸಂಸ್ಕೃತ ಸಂಸ್ಕೃತಿಯನ್ನು ವರ್ಧಿಸ್ತಕ್ಕಂಥ ಅವನು ಇಂಥವರಿಂದ ಸಂಸ್ಕೃತಿ ವರ್ಧಿಸುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಅದನ್ನು ನಾವು ಕಲ್ತ್ಕೊಳ್ಬೇಕು ಈಗ ಅಂಥವ್ರು ಬಹಳ ಕಡಿಮೆ ಬಹಳ 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 ಕಡಿಮೆ ಅನಂತಮೂರ್ತಿ ನನ್ನ ಕ್ಲಾಸ್ಮೇಟ್ ಆಗಿದ್ದ ಭಾಳ ಬೇಕಾದಂಥ ಇವನು ಅವನನ್ನು ನಾನು ಕನ್ನಡ ಸಾಹಿತ್ಯದ ಇದು ಇನ್ನೊಂದು ಇವೆಲ್ಲ ಡೋಂಗೆ ಅವೆಲ್ಲ ಹೊಡಿಬೇಡಪ್ಪ ಹಿಂಗೆ ಅಂತಂದೇಳಿ ಬಟ್ ನವ್ಯ ಮಾರ್ಗದ ಇದರಲ್ಲಿ ಮೊದಲನೇ ಬಾರಿಗೆ ಅಡಿಗರ ಕಾವ್ಯವನ್ನು ಕನ್ನಡಕ್ಕೆ ಚೆನ್ನಾಗಿ ಪರಿಚಯಿಸಿದಂಥ ಮೊದಲನೇ ಪ್ರತಿಭಾವಂತ ಅಂದರೆ ಅನಂತಮೂರ್ತಿ ಬೇಂದ್ರೆ ಕಾವ್ಯನ ಬೇಂದ್ರೆ ಕೃತಿಗಳನ್ನು ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅಭಿಮಾನಪಟ್ಟು ಭಾಳ ಆನಂದ ಬೇಂದ್ರೆ ಅವ್ರದ್ದು ಅಡಿಗರು ಇದು ಅಡಿಗರ ಇದೆ ಅಡಿಗರ ಅಡಿಗರ ಕಾವ್ಯನ ವಾಸ್ತವವಾಗಿ ಅಡಿಗರನ್ನ ಯಾತಕ್ಕೆ ನಾವು ಮೆಚ್ತೀವಿ ಅಂತಂದರೆ ಒಂದು ಹೊಸ ಮಾರ್ಗವನ್ನು ಕನ್ನಡಕ್ಕೆ ತಂದರು ಅವರು ನವ್ಯ ಅಂತ ಏನು ತಂದರು ಇಂಗ್ಲೀಷ್ನಲ್ಲಿ ಮಾಡ್ರನ್ ಪೊಯೆಟ್ರಿ ಅಂತ ಬಂದಿತ್ತು ಅದರಲ್ಲಿ ಭಾಳ ಬೇರೆ ಬೇರೆ ಏನು ಪ್ರಜ್ಞಾತಂತ್ರ ಬರ್ತಕ್ಕಂಥದ್ದು ಆಮೇಲಿಂದ ಫ್ರೈಡ್ನಲ್ಲಿ ಬರ್ತಕ್ಕಂಥ ಲಿಬಿಡೋ ಕುರಿತು ಮಾತನಾಡ್ತಕ್ಕಂಥದ್ದು ಈ ಎಲ್ಲ ಹೊಸ ತಂತ್ರಗಳನ್ನು ಆಮೇಲೆ ಬಹಳ ಮುಖ್ಯವಾದದ್ದು ಏನು ಅಂತಂದರೆ
ಆ ಕಂಟೆಂಟ್ನಲ್ಲಿ ಬೇಕಾದಂಥ ಮುಖ್ಯವಾದಂಥ ಅಂಶಗಳು ಅದನ್ನು ಸಂಗ್ರಹಿಸೋದೇ ಆಗಿದೆ. ಈ ಎಲ್ಲ ಅಂಶಗಳನ್ನು ನಾಟಕೀಯತೆ ತರೋದು ಹೇಗೆ, ಪ್ರಾಮಾಣಿಕತೆ ತರೋದು ಹೇಗೆ, ಇವೆಲ್ಲ ತಂದು ನವ್ಯ ಮಾರ್ಗ ಪ್ರವರ್ತಕ ನಿಜವಾಗಲೂ ಕೂಡ ಗೋಪಾಲಕೃಷ್ಣ ಅಡಿಗರು. ವಾಸ್ತವವಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಆದರೆ ಕಬೀರ್ ಸಮ್ಮಾನ ಸಿಕ್ತು ಅವ್ರಿಗೆ. ಹೌದು, ದಟ್ ವಾಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ನ್ಯಾಷನಲ್ ಏಜೆನ್ಸಿ, ಲಿಟ್ರರಿ ಏಜೆನ್ಸಿ. ಒಳ್ಳೆಯದು, ನಮ್ಮ ಬಹಳ ದೊಡ್ಡ ಕವಿ ಅವರು. ಹಾಗೆ ನಿಮ್ಮ ಕಾಲದಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ ಅಡಿಗರು ಅಂಥ ದೊಡ್ಡ, ಇನ್ನು ಯಾರ ಜೊತೆ ನಿಮ್ಮ ಸಂಪರ್ಕ ತುಂಬ ಚೆನ್ನಾಗಿತ್ತು? ಭಾಳ ಕಡಿಮೆ, ಆ ಮಟ್ಟಕ್ಕೆ ಬರ್ತಕ್ಕಂಥವರು ಕಡಿಮೆ. ಈಗ ನೋಡಿ, ಸ್ವಲ್ಪ ಮಟ್ಟಿಗೆ ಕಂಬರರು ನಾಟಕ ಗಿಟ್ಕ ಚೆನ್ನಾಗಿ ಬಂದಿದೆ, ಕಾವ್ಯ ಗವ್ಯ ಆ ಲೆವೆಲ್ ಅಲ್ಲ. ಆವತ್ತಿನ ಕಾಲಮಾನದ ಸಾಹಿತಿಗಳಲ್ಲಿ, ಅಂಥ ದೊಡ್ಡ ಸಾಹಿತಿಗಳಲ್ಲಿ ನಿಮ್ಮ ಸಂಪರ್ಕ ಯಾರ ಜೊತೆ ಚೆನ್ನಾಗಿತ್ತು ಅಂತ? ಎಲ್ಲರ ಜೊತೆ ಅಲ್ಲ. ನಾನು ಎಲ್ಲರನ್ನೂ ಕಾಣ್ತಾ ಇದ್ದೆ, ಹೋಗಿ ನೋಡ್ತಾ ಇದ್ದೆ. ನಮಗೇನಿತ್ತು ಅಂತಂದರೆ ಒಂದು ಕುತೂಹಲ ಇತ್ತು. ಇವತ್ತು ಗೋಕಾಕರ ಭಾಷಣ ಇದೆ ಅಂತಂದರೆ ಹುಡುಕೊಂಡು ಹೋಗ್ತಾಯಿದ್ದು. ಆಮೇಲೆ ಉತ್ತರ ಭಾರತದಿಂದ ಒಬ್ಬ ಹೆಣ್ಮಗಳು ಬಂದಿದ್ಲು, ಆಕೆ ಇಂಗ್ಲೀಷ್ನಲ್ಲಿ ಮಾತನಾಡೋರು. ಅವಳು ಮಾತಾಡ್ತಾಳೆ ಅಂತಂದರೆ ಯಾರೋ ಬಂದು ಹೇಳಿದ್ರು ಭಾಳ ಚೆನ್ನಾಗಿ ಮಾತಾಡ್ತಾಳೆ ಅಂತ. ಅವ್ರ ಮನೆಗೆ ಹೋದ್ಲು, ಮನೆಗಳಲ್ಲಿ ಆಕೆ ಇದು, ಆಕೆ ಎಂಥ ಸೊಗಸಾದಂಥ ಮಾತುಗಾತೆ ಅಂತಂದರೆ, ಯು ಸಿ ಹರಿಶ್ಚಂದ್ರ ವಾಸ್ ಅಖಂಡ ಭೂಮಂಡಲಾಧಿಪತಿ. ಥ್ರಿಲ್ ಅನ್ಸೋದು ನಮಗೆ. ಸಂಸ್ಕೃತ, ಕನ್ನಡ, ಇಂಗ್ಲೀಷು ಎರಡನ್ನೂ ಇದನ್ನು ಅದು ಅನ್ನೋದಕ್ಕೆ ಗೊತ್ತಿಲ್ಲದಂಗೆ. ಆಮೇಲೆ ಪುರುಷೋತ್ತಮ್ ಅಂತ ಹೇಳಿದ್ಮೇಲೆ ಅವರು, ಇವರು ಫಿಲಾಸಫಿ ಪ್ರೊಫೆಸರು, ಇನ್ನೊಬ್ಬರು ಸಾಂಸ್ಕ್ರಿತ್ ಪ್ರೊಫೆಸರ್ ಪುರುಷೋತ್ತಮ್ ಒಬ್ಬರು ಇದ್ದಾರೆ. ಆತ ಎಂತ, ಅವನು ತ್ರೀ ಪೀಸ್ ಸೂಟ್ ಆ ಮನುಷ್ಯ. ಗ್ರೀನ್ ಸೂಟ್ ಹಾಕ್ಕೊಂಡ್ರೆ ಮಹಾರಾಜ ಕಾಲೇಜ್ ಅಂತ ಹೇಳಿ ಗ್ಯಾಲ್ರಿ ನೀವು ನೋಡಿದ್ದೀರಿ, ಗ್ಯಾಲ್ರಿ ಇದ್ದರೆ ಇಲ್ಲಿಂದ ಅಲ್ಲಿವರೆಗೆ, ಅಲ್ಲಿಂದ ಅಲ್ಲಿವರೆಗೆ ಕೋಟಿಂಗ್ ಇಟ್ಕೊಂಡು. ಇವನು ವೆನ್ ಗೀತಾ ವಾಸ್ ಬರ್ನ್, ಯು ಥಿಂಕ್ ಇಟ್ ವಾಸ್ ಓನ್ಲಿ ಇನ್ ಕುರುಕ್ಷೇತ್ರ? ನೋ ನೋ ನೋ, ಯು ಆರ್ ರಾಂಗ್. ವೆನ್ ಮಹಮ್ಮದ್ ಪೈಗಂಬರ್ ವಾಸ್ ಸ್ಟೋನ್ಡ್ ಔಟ್ ಫ್ರಮ್ ಹಿಸ್ ಪ್ಲೇಸ್, ದಿ ಗೀತಾ ವಾಸ್ ಬರ್ನ್. ಏನು, ಆಮೇಲೆ ಹಿಂಗೇನೆ, ವೆನ್ Jesus was crucified, he just said, forgive them, my Lord, for they know not what they say, what they do. Then Gita was born. Andre Gita antakantaddu ondu sangharsha kaaladalli belakanna kodatakanta ondu belakina pravaha adu adu ondu nilavu. That was the oratory of ಪುರುಷೋತ್ತಮ್. ನಾವು ಅವ್ರ ಲೆಕ್ಚರ್ ಅಂತಂದರೆ ಓಡಿ ಎಲ್ಲಿದ್ದರೂ ಮೈಲ್ಸ್ ಆ್ಯಂಡ್ ಮೈಲ್ಸ್ ವಿ ವುಡ್ ಗೋ ಆ್ಯಂಡ್ ದೆನ್ ಲಿಸನ್ ಟು ಹಿಸ್ ಆ್ಯಂಡ್ ಫಿಲ್ ಅವರ್ ಹಾರ್ಟ್. ಏ, ಎಂತೆಂಥ ಪುಣ್ಯವಂತರಪ್ಪ ನಾವು, ಇಂಥವರೆಲ್ಲರ ಮಾತುಗಳನ್ನು ಕೇಳುವಂಥ ಭಾಗ್ಯ ನಾವು ಪಡೆದಿದ್ವಿ. ನಾನು ಅದೇ ಪ್ರಶ್ನೆ ಕೇಳಬೇಕಿತ್ತು ಈಗ. ಒಟ್ಟಾರೆ ಈ ನಿಮ್ಮ ಇದರೊಳಗೆ ಜೀವನದಲ್ಲಿ ಅತ್ಯಂತ ಸಂತೋಷ ಅಂತ ಅನಿಸಿದ್ದು ಯಾವಾಗ? ಇಲ್ಲ, ಒಂದು ನೆನಪು ಮಾಡಿದ್ರೆ ಒಳ್ಳೆಯದಾಯಿತು. ನಾನು ಇಂಟರ್ಮೀಡಿಯೇಟ್ ಓದ್ತಾ ಇದ್ದೆ, ಪ್ರಬುದ್ಧ ಕರ್ನಾಟಕ ಪದ್ಯ ಕಳಿಸ್ದೆ ತುಮಕೂರಿನಲ್ಲಿ. ಇಂಟರ್ಮೀಡಿಯೇಟ್ ಪದ್ಯ ಪ್ರಕಟ ಆಗಿಬಿಡ್ತು ಕನ್ನಡಿಗರಿಗೆ. ಎಷ್ಟು ಸಂತೋಷ ಆಗಿಬಿಡ್ತು ಅಂತಂದರೆ, ಸೈಕಲ್ ಕೂತ್ಕೊಂಡು ಒಂದು 3 ಮೈಲಿ ದೂರದಲ್ಲಿ ಚಿಕ್ಕೂರನಪಾಳ್ಯ ಇದೆ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಆತನ ನೋಡೋ ನನ್ನ ಪದ್ಯ ಬಂದಿದೆ ಅಂತ. ಅಂದರೆ ಪ್ರಬುದ್ಧ ಕರ್ನಾಟಕದಲ್ಲಿ ನಾನು ಇಂಟರ್ಮೀಡಿಯೇಟ್ ಓದ್ತಾ ಇದ್ದಾಗಲೇ ನನ್ನ ಒಂದು ಪದ್ಯ ಪ್ರಕಟ ಆಯ್ತಲ್ಲ, ದಟ್ ವಾಸ್ ದಿ ಥ್ರಿಲ್ಲಿಂಗ್ ಮೂಮೆಂಟ್ ಇನ್ ಮೈ ಲೈಫ್. ಭಾಳ ಖುಷಿ ಆಗುತ್ತೆ. ಲೇ, ಓದ್ತಾ ಇರೋ ಹುಡುಗ, ಬೇರೆಯವರೆಲ್ಲರೂ ನೋಡ್ತಾ ಇದ್ದಾರೆ, ಇದೇನು ಈ ಮನುಷ್ಯ, ಇವನು ಪದ್ಯ ಬೇರೆ ಬರೀತಾನೆ, ಏನು ಇದು ಪ್ರಬುದ್ಧ ಕರ್ನಾಟಕದಲ್ಲಿ ಬರೆದಿದ್ದಾನೆ. ಲೈಬ್ರರಿಗೆ ಹೋದರೆ, ಪಬ್ಲಿಕ್ ಲೈಬ್ರರಿಗೆ ಹೋದರೆ ಅವ್ರ ಲೈಬ್ರರಿಯನ್ನು ಬನ್ನಿ ಬನ್ನಿ, ಏನ್ರಿ ನಿಮ್ಮ ಪದ್ಯ ಪ್ರಬುದ್ಧ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ, ನೋಡಿ ತಗೊಳ್ಳಿ, ಇದು ಈ ಕಾಪಿ ನಮ್ಮದೇನೆ,
ನೀವೇ ಇಟ್ಕೊಳ್ಳಿ ಇದನ್ನು. ಅಲ್ಲ, ಇದು ಆ ಕಾಲದ ಪ್ರೀತಿಗೆ ಹೇಳ್ತೀನಿ ನಾನು. ಬಹಳ ಆ ಕಾಲ ಸಮಾಜವೂ ಹಾಗಿತ್ತು, ಹಾಗೆ ಸಮಾಜನೂ ಹಾಗಿತ್ತು. ಈಗ ನಾನು ಓದ್ತಾ ಇರಬೇಕಾದ್ರೆ ಬಹಳ ತಮಾಷೆ ಇದು, ನಿಮಗೆ ಈ ಸಂದರ್ಭ ಹೇಳ್ತೀನಿ. ಐ ವಾಸ್ ಎ ಸಬ್ಜೆಕ್ಟ್ ಸ್ಕಾಲರ್ ಥ್ರೂ ಔಟ್. ಫಸ್ಟ್ ಇಯರ್ ನನಗೆ ಬರಲಿಲ್ಲ, ಕಾರಣ ಐ ವಾಸ್ ಫ್ರಮ್ ಸೈನ್ಸ್. ಪಿ ಸಿ ಎಂ ಸ್ಟೂಡೆಂಟಾಗಿ ಕನ್ನಡ ತಗೊಂಡೆ. 73% ಏನೋ ಬಂದಿತ್ತು ನನಗೆ, ಕನ್ನಡದಲ್ಲಿ ಸಿಕ್ತು. ಸಿಕ್ಕಲಿಲ್ಲ ನನಗೆ ಸೆಕೆಂಡ್ ಇಯರ್ ಆನರ್ಸ್ನಲ್ಲಿ, ಸಬ್ಜೆಕ್ಟ್ ಸ್ಕಾಲರ್ ಫೈನಲ್ ಆನರ್ಸು, ಕೊನೆಗೆ ಫಸ್ಟ್ ರ್ಯಾಂಕ್. ಉದ್ದಕ್ಕೊಂದು ರ್ಯಾಂಕ್ ಇದೆ. ಸಾಕ್ರಟೀಸಿನ ಮೇಲೆ ಏನೋ ಬರೀಬೇಕು ಅಂತ ಅನ್ನಿಸ್ತು, ಲೈಬ್ರರಿಗೆ ಹೋದೆ. ನಮ್ಮದೇನು ಮೈಸೂರಿನಲ್ಲಿ ನಾವು ಓದ್ತಾ ಇದ್ದು ಅಂತಂದರೆ, ಕ್ಲಾಸ್ ಇಲ್ಲ ಅಂದರೆ ಸೀದಾ ಹೋಗೋಣ. ಎರಡು, ಒಂದು ಅಯ್ಯರ್ ಹೋಟ್ಲು ಅಂತೇಳಿ, ಮಹಾರಾಜ ಕಾಲೇಜ್ ಪಕ್ಕದಲ್ಲೇ ಅಯ್ಯರ್ ಕ್ಯಾಂಟೀನ್, ಅಲ್ಲಿ ಅಲ್ಲಿ ಕೂತ್ಕೊಳ್ಳೋದು. ಇಲ್ಲ ಲೈಬ್ರರಿಗೆ ಹೋಗೋದು. ಲೈಬ್ರರಿಯಲ್ಲಿ ಕೆಳಗಡೆ ಎಲ್ಲ ಲೈಬ್ರರಿ, ಮೇಲ್ಗಡೆ ರೀಡಿಂಗ್ ರೀಡಿಂಗ್ ರೂಮ್ ಅಂತಂದರೆ ಏನು ಅದ್ಭುತವಾದ ರೀಡಿಂಗ್ ರೂಮ್. ನನಗೆ ಜಗತ್ತಿನ ಜ್ಞಾನದ ಬೆಳಕನ್ನು ಹಂಚಿಕೊಟ್ಟಂಥ ಜಾಗ ಅಂತಂದ್ರೆ ಅದು ಇವತ್ತಿಗೂ ನನಗೆ ನೆನಪಿದೆ. ಟ್ರಾಜಿಡಿ ಅಂದರೆ ಏನು ಅನ್ನೋದಕ್ಕೆ ಸುಮ್ಮನೆ ಓದ್ತಾ ಇದ್ದೆ. ಅಲ್ಲಿ ಮ್ಯಾಗ್ಝೈನ್ ಅಂತ ಬರುತ್ತೆ ಪೊಯೆಟ್ರಿ, ಅಲ್ಲೊಂದು ಮಾತು ಬಂದಿತ್ತು, ನಾನು ಓದಿದ್ದು ನೆನಪಿಟ್ಕೊಂಡೆ. ಏನು, ಇಟ್ ವಾಸ್ ನೀದರ್ ಪೆಸಿಮಿಸಮ್ ನಾರ್ ಆಪ್ಟಿಮಿಸಮ್, ಬಟ್ ಗೋಸ್ ಬಿಯಾಂಡ್ ಬೋತ್ ಆ್ಯಂಡ್ ಇಲ್ಯೂಮಿನ್ಸ್ ಬೋತ್, ದಟ್ ಈಸ್ ಟ್ರಾಜಿಡಿ. ಆಗ ಓದಿದ್ದು 52ರಲ್ಲಿ, 48+20 68 ವರ್ಷ ನೋಡಿ ಅದು. ಇಟ್ ಈಸ್ ನೀದರ್ ಪೆಸಿಮಿಸಮ್ ನಾರ್ ಆಪ್ಟಿಮಿಸಮ್, ಬಟ್ ಗೋಸ್ ಬಿಯಾಂಡ್ ಬೋತ್ ಆ್ಯಂಡ್ ಇಲ್ಯೂಮಿನ್ಸ್ ಬೋತ್. ಇಟ್ ಕನ್ಫ್ರಾಂಟ್ಸ್ ಬಿಫೋರ್ ಅಸ್ ದಿ ಮಿಸ್ಟ್ರಿ ಆಫ್ ಲೈಫ್. ಈಡಿಪಸನ್ನು ಕುರಿತು ನೋಡುವಾಗಲಿ, ಮತ್ತು ಅಸಾಧ್ಯವಾದಂಥದ್ದು ಅಂತ್ಯಗೋನೆ ನಾಟಕ ನೋಡೋದಾಗಲಿ, ಅದು ನಮ್ಮ ಎಜಾಕ್ಸ್ ನಾಟಕದ ರೂಪಾಂತರ ಆಗಿರ್ತಕ್ಕಂಥ ಬಿ ಎಂ ಶ್ರೀಕಂಠಯ್ಯನವರ ನಾಟಕ ಅಶ್ವತ್ಥಾಮನ್ ನಾಟಕ ನೋಡೋದಕ್ಕಾಗಲಿ, ಏನು ಪಾಡೋ ಆಳಬಾಳು ಬೀಸೋ ಬಯಲ್ಗಾಳಿ ಪರಿದಡಂಗುವ ನೆಳಲ್ಲಿ, ಇಂದವನ್ ನಾಳೆ ನಾನ್, ಹಿಂದೇನೋ ಮುಂದೇನೋ ಕಾಣಲಿ. ಓ ಪೊಲ್ಲ ಯುದ್ಧಮೇ ನೀನೆಂದು ಗೆಲ್ವೈ, ಓ ಗೆಲ್ಲ ಶಾಂತಿಯೇ ನೀನೆಂದು ಬರ್ಪೈ. ಏನು ಬಿ ಎಂ ಶ್ರೀಕಂಠಯ್ಯನವರು ಇದು ಅಂತಂದರೆ, ಅದು ಶ್ರೀಕಂಠ ಅಂತಂದರೆ ಶ್ರೀಕಂಠವೇ ಅದು. ಹೌದು, ಅದು ಇದು ಇರಲಿ. ಅದೇ ಈಗ ಹಾಗೆ ಒಂದು ಸಂತೋಷ, ಅದೇ ನಮ್ಮ ನೀವು ಜೀವನದಲ್ಲಿ ಸಂತೋಷ ದುಃಖ ಎರಡೂ ಇರುತ್ತೆ. ಆ ನಮ್ಮನಿ ದುಃಖ ಸನ್ನಿವೇಶಗಳು ಯಾವುದಾದ್ರೂ ನಿಮ್ಗೆ ನೆನಪಿದಾವ? ಒಂದು ದುಃಖದ ಸಂಗತಿಗಳು ಬಹಳ ಬಂದಿವೆ. ಕುಟುಂಬದಲ್ಲಿ ನಮ್ಮ ತಾಯಿಯವರ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ, ನಮ್ಮ ತಂದೆಯವರ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ, ಆದರೆ ಅವೆಲ್ಲ ನನ್ನನ್ನು ಮಾಗಿಸಿದವು. ನಾನು ಮಹಾ ಮುಂಗೋಪಿಯಾಗಿದ್ದ. ಎಷ್ಟು ಮುಂಗೋಪಿ ಅಂತಂದರೆ, ದಾವಣಗೆರೆಯಲ್ಲಿ ನಾನು ಫಸ್ಟು ಲೆಕ್ಚರರಾಗಿ ಹೋದ್ನೆಲ್ಲ ಹೋದರೆ ಒಳ್ಳೆ ವೈರ್ ಉಕ್ಕಿನ ಇದ್ದಂಗಿದ್ದೆ ನಾನು, ಸ್ವಲ್ಪ ತೆಳ್ಳಗಿದ್ದೆ ಇನ್ನೂ ತೆಳ್ಳಗೆ. ಒಬ್ಬ ಹುಡುಗ ಸೀದಾ ಒಳಗೆ ಬಂದೆ, ಸ್ಟಾಪ್ ಅಂತಂದು ನಿಂತ. ಹೆಂಗೆ ನೋಡಿದೆ, ಐ ವಿಲ್ ಥ್ರೋ ಯು ಔಟ್ ಫ್ರಮ್ ದಿ ಅಪ್ಸ್ಟೇರ್ಸ್ ಡೌನ್ ಅಂತಂದು ಸೀದಾ ಹೊರಟು. ಆವತ್ತು ಸಂಜೆ ನಾವು ಅಲ್ಲಿ, ನನ್ನ ಮಿತ್ರ ಇನ್ನೊಬ್ಬರು ಹನುಮಂತಪ್ಪ ಅಂತೇಳಿ ಕೆಮಿಸ್ಟ್ರಿ ಲೆಕ್ಚರರು, ನಾವಿಬ್ಬರು ಹೋದು. ಅಲ್ಲಿ ತಿಪ್ಪಣ್ಣ ಅಂತ ಒಬ್ಬರು ಮರ್ಚೆಂಟ್ ಇದ್ದರು, ಅಲ್ಲಿ ಹೋಗಿ ಕೂತು ಒಂದು ಕಾಫಿ ಕುಡಿದು ಮಾತಾಡೋದು. ಆಗ ಅವರು ಏನಪ್ಪ ಸಿದ್ಧಲಿಂಗ ಅಂದರೆ, ನಮ್ಮ ಹುಡುಗ ಹಿಂದೆ ಒಬ್ಬ ಲೆಕ್ಚರರನ್ನ ಸ್ಟೌವ್ ಮೇಲೆ ನಿಲ್ಲಿಸಿ ಸ್ವಿಚ್ ಹಾಕ್ಲ ತಪ್ಪಾಯಿತು ಅಂತ ಅಂತಂದರು. ಅವನ್ನ ನೀವು ಎದುರಿಸಿ, ನನ್ನ ಪುಣ್ಯವಂತನಪ್ಪ, ನಾನು ಕೋಪ ಮಾಡುವಂಥ ಕೆಲಸ ಮಾಡಿದ್ದೆ, ಅದಕ್ಕೆ ನಾನು ಇದು ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ಅವನು ಹೇಳಿದೆ ಬಂದು, ಏನು ಏನು ಶಕ್ತಿ ಇದೆಯೋ ಆ ಮನುಷ್ಯನಿಗೆ ಕೋಪ ಮಾಡಿಕೊಂಡ, ನನಗೆ ಯಾಕೋ ಅವನ ಮೇಲೆ ಸಿಟ್ಟೆ ಬರುವಲ್ದು. ಅದು ಒಂದು ದ್ವೇಷ ಇರಲಿಲ್ಲ ನನಗೆ, ಸಿಟ್ಟಿತ್ತು, ತಪ್ಪು ಮಾಡಿದ್ದಕ್ಕೆ ಇದಿತ್ತು. ಬಹುಶಃ
ಒಬ್ಬ ಅಧ್ಯಾಪಕ ಯಶಸ್ವಿ ಅಧ್ಯಾಪಕ ಯಾವಾಗ ಆಗ್ತಾನೆ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನು ಕುರಿತು ದ್ವೇಷ ಇಲ್ಲದೆ ಬರೀ ಪ್ರೀತಿ ಬರೀ ಪ್ರೀತಿ ಬರೀ ಪ್ರೀತಿ ಇತ್ತು ಅಂತಂದ್ರೆ ಪಾಠ ಹೇಳುವಾಗ ಟೆಕ್ಸ್ಟ್ ಏನು ಅಂತಂದ್ರೆ ಅದು ಸ್ಪ್ರಿಂಗ್ ಬೋರ್ಡ್ ಅಷ್ಟೇ ಚಿಮ್ಮಹಲಿಗೆ ಬದುಕಿನ ಅನುಭವವೇ ಅದಕ್ಕೆ ಸಾಧಾರಣ ಹೌದು ಆಧಾರ ಅದು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಪಾಠ ಪ್ರಿಯವಾಗುತ್ತೆ ಅದಿಲ್ಲದೆ ಇದ್ದರೆ ಪಾಠ ಸಪ್ಪೆ ಆಗುತ್ತೆ ಸಪ್ಪೆ ಆಗುತ್ತೆ ಬರೀ ಟೆಕ್ಸ್ಟ್ ಹೇಳ್ತಾ ಹೋದರೆ ಏನೂ ಇರೋದಿಲ್ಲ ಹೌದು ಏನೇನೂ ಇರೋದಿಲ್ಲ ಈಗ ನಿಮ್ಮ ಬದುಕಿನಲ್ಲಿ ಮೂರು ಆಯಾಮಗಳಿದ್ದಾವೆ ಒಂದು ಸಾಹಿತಿಯಾಗಿ ಇನ್ನೊಂದು ಶಿಕ್ಷಕರಾಗಿ ಮತ್ತೊಂದು ಆಡಳಿತಗಾರರಾಗಿ ನೀವು ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದು ಪ್ರಿನ್ಸಿಪಾಲ್ ಆಗಿದ್ದು ಜೊತೆಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಮಾಡಿದ ಕೆಲಸಗಳು ಆ ಅನುಭವಗಳು ಹೇಗನ್ನಿಸ್ತವೆ ನಿಮಗೆ ಒಂದು ಉದ್ದಕ್ಕೂ ನನ್ನನ್ನು ಬೆಳೆಸಿದ್ದು ಅಧ್ಯಾಪಕತ್ವದಲ್ಲಿ ಇದ್ದಂಥ ವ್ಯಕ್ತಿತ್ವ ಇತ್ತಲ್ಲ ಅದು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿತು ನನಗೆ ಬೆಂಬಲ ಕೊಡ್ತು ನಿಷ್ಪಕ್ಷಪಾತವಾಗಿರೋದು ವಿದ್ವತ್ ಪ್ರೀತಿ ಇರತಕ್ಕಂಥದ್ದು ಜನಪ್ರೀತಿ ಇರತಕ್ಕಂಥದ್ದು ಗುರುವಾಗಿ ಕಲ್ತಿದ್ನೆಲ್ಲ ಈ ಕಾರಣದಿಂದ ಡೈರೆಕ್ಟರ್ ಆದಾಗಲೂ ಅಷ್ಟೇ ಮತ್ತು ಪರಿಷತ್ನ ಅಧ್ಯಕ್ಷ ಆದಾಗಲೂ ಅಷ್ಟೇ ಒಂದು ಮಾತು ಹೇಳ್ತೀನಿ ನಮ್ಮ ಕಾರ್ಯದರ್ಶಿ ಹೇಳೋರು ಏನು ಸರ್ ನೀವು ಒಳಗಡೆ ಬರ್ತಾರೆ ಬಂದು ಅವರು ಹೊರಗೆ ಬರ್ಬರ್ಗೆ ಹಸನ್ಮುಖಿಗಳಾಗಿ ಬರ್ತಾರೆ ಏನು ಮಾಡ್ತೀರಿ ನೀವು ಏನಿಲ್ಲಪ್ಪ ಕೈಲಾದರೆ ಸಹಾಯ ಮಾಡ್ತೀನಿ ಕೈಲಾಗದೇ ಇದ್ದರೆ ಇಂತಿಂಥ ಕಾರಣಕ್ಕೆ ಸಹಾಯ ಇಲ್ಲ ಅಂತ ಹೇಳ್ತೀನಿ ಇಲ್ಲಪ್ಪ ನೀವು ಅದೇನು ಮಾಡ್ತಿರೋ ಏನು ಕಥೆನೋ ಜನ ಪ್ರೀತಿಸ್ತಾರೆ ನಿಮ್ಮನ್ನು ಪ ಮಹಾ ಹೊರಟ ನಾನು ನನ್ನನ್ನು ಪ್ರೀತಿಸ್ತಾರೆ ನೀವು ಹೇಳ್ತಿರಲ್ಲ ಮಹಾ ಮುಂಗೋಪಿ ನನ್ನನ್ನು ಇಲ್ಲ ಬಂದವ್ರು ಹೇಳ್ತಾರೆ ಏನಪ್ಪ ಸರಸ್ವತಿ ಪುತ್ರ ಕಣೆಯ ಏನು ಚೆನ್ನಾಗಿ ಮಾತಾಡ್ತಾರೆ ಏನೇ ಇರಲಿ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಒಂದು ಪಕ್ಷ ತಪ್ಪು ಅಂತ ಅನಿಸಿದ್ರು ಹೌದು ನಮ್ಮ ತಪ್ಪಾಗಿದೆ ಏನು ಮಾಡ್ಬೋದು ಅದನ್ನು ಹೇಗೆ ಸರಿ ಮಾಡ್ಬೋದು ಹೇಳಿ ನೀವೇ ಅಂತ ನಮ್ಮನ್ನು ಕೇಳ್ತಾರೆ ಹೊರತು ಹೌದು ಐ ಹ್ಯಾವ್ ಡನ್ ಇಟ್ ಐ ಹ್ಯಾವ್ ಡನ್ ಇಟ್ ವಾಟ್ ಈಸ್ ರಾಂಗ್ ವಿತ್ ಇಟ್ ಎಂದೂ ಅನ್ನಲಿಲ್ಲ ಉದ್ದಕ್ಕೂ ಈ ಗುಣ ನನ್ನನ್ನು ಡೈರೆಕ್ಟ್ರಾಗಿಯೂ ಬದುಕಿಸ್ತು ಪರಿಷತ್ನ ಅಧ್ಯಕ್ಷ ಆಗಿಯೂ ಬದುಕಿಸ್ತು ಪ್ರಿನ್ಸಿಪಾಲ್ ಆಗಿಯೂ ಬದುಕಿಸ್ತು ಆರ್ ಸಿ ಕಾಲೇಜ್ ಆಫ್ ಕಾಮರ್ಸ್ ಇದೆಯಲ್ಲ ಅಲ್ಲಿ ವಿದ್ಯಾರ್ಥಿಗಳು ನನ್ನ ನೋಡಿದರೆ ನಡುಗೋರು ಅಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹೌದು ಅಲ್ಲಿ ಅವರು ಹೇಳರು ಸರ್ ಏನು ಮಾಡ್ತೀರಾ ಸರ್ ಹುಡುಗರು ನಿಮ್ಮನ್ನು ಅಷ್ಟೇ ಅದ್ರ ಏನಿಲ್ಲಪ್ಪ ಒಳ್ಳೇದು ಮಾಡಿದಾಗ ಬೇಷ್ ಅಂತೇನು ಬೆಂದು ತಡ್ತೀನಿ ತಪ್ಪು ಮಾಡಿದಾಗ ಕಪಾಳ ಕೊಡ್ತೀನಿ ಓಡ್ತಿದ್ದೀನಿ ಈಗಲೂ ನಾನು ಓಡ್ತಿದ್ದೀನಪ್ಪ ಒಂದು ದಿವಸ ಹಿಂಗೆ ಆಯಿತು ಸುಮಾರು 4:30 ಆಗ ನಾವೇನು ಮಾಡ್ಬೋದು ಎಲ್ಲ ಲಾಕ್ ಮಾಡಿಸ್ಬಿಟ್ಟು ಒಬ್ಬ ತುಂಟ ಏನು ಮಾಡಿದ್ದಾನೆ ಫ್ರಮ್ ಅಂಡರ್ ಗ್ರೌಂಡ್ ಹೇಗೋ ಬಂದಿದ್ದಾನೆ ಒಳಗೆ ಹಿಂಗೆ ಬಂದೆ ಬಂದೆಲ್ಲ ಬಂದ ಅಂತ ನೋಡಿ ಹಿಂಗೆ ಹಿಡ್ಕೊಳ್ಳೋದಕ್ಕೆ ಅಂತ ಹೋದೆ ಶರ್ಟ್ ಕೈಗೆ ಸಿಕ್ತು ಶರ್ಟ್ ನನ್ನ ಕೈಲಿದೆ ಉಡೋಗ್ಬಿಟ್ಟು ತಮಾಷೆ ಏನು ಅಂದರೆ ಆಗ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ಸ್ ಆಗಿದ್ದವರು ದಾಸೇಗೌಡರು ಏನು ಸಿದ್ಲಿಂಗ್ ಏನಾರೆ ಹಿಂಗೆ ಮಾಡಿದ್ರು ತಿರುಗಿ ಬಿದ್ದೆ ಎಷ್ಟು ಸರ್ವಿಸ್ ಇದೆ ಇನ್ನೊಂದು 5 ವರ್ಷ ಸರ್ವಿಸ್ ಇದೆ ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತಿ ದೇವರು ಇದನ್ನು ನಡೆಸಿದ್ದಾನೆ ನಡೀತಾ ಇದೆ ನಾನೇನು ತಪ್ಪೇನು ಮಾಡಿಲ್ಲ ಅವನು ಮಾಡಿದ ತಪ್ಪು ಎಕ್ಸಾಮಿನೇಷನ್ನು ನಡೀತಾ ಇರೋ ಸಂದರ್ಭದಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಆಗಿ ಅವನು ಕದ್ದು ಈಗ ಬಂದಿದ್ದು ತಪ್ಪಲ್ವಾ ಅಷ್ಟೇ ನನ್ನ ಕಣ್ಣಿಗೆ ಕಾಣಿಸಿದ್ದು ಶರ್ಟ್ ಕಿತ್ತೋಯ್ತು ಇದು ಮಾಡಿದ್ದು ಇದೇನು ನನಗೆ ಕಾಣಿಸ್ತು ಅಂದರೆ ವ್ಯಕ್ತಿಯ ಮೇಲೆ ಎಂದೂ ದ್ವೇಷ ಇರಲಿಲ್ಲ ತಪ್ಪು ಆ ತಪ್ಪಿನ ಕಡೆ ಇತ್ತು ಇದು ನನ್ನನ್ನು ಉದ್ದಕ್ಕೂ ಕಾಪಾಡ್ತು ಯಾರನ್ನೂ ನಾನು ಯಾರನ್ನೂ ದ್ವೇಷಿಸಲಿಲ್ಲ ಬಹುಶಃ ನಾನು ಡೈರೆಕ್ಟರ್ ಆದ ಸಂದರ್ಭದಲ್ಲಿ ನಿಮಗೆ ತಮಾಷೆ ಎಲ್ಲ ಹೇಳ್ತೇನೆ ನನ್ನನ್ನು ಉದ್ದೇಶಪೂರ್ವಕವಾಗಿ ಆರ್ಟ್ಸ್ ಕಾಲೇಜಿಂದ ಕಾಮರ್ಸ್ ಕಾಲೇಜಿಗೆ ಓಡಿಸಿದರು ನಾನು KGCTA ಪ್ರೆಸಿಡೆಂಟ್ ಆಗಿದ್ದೆ ಅನ್ನಪೋಸ್ಟಿದು ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ಅಧ್ಯಕ್ಷತೆಗೆ ನಿಂತಾಗ ನಿಲ್ತೀನಿ ಅಂತಂದು ಹೇಳಿದಾಗ ಹೀಗೇ ನಮ್ಮ ಲೆಕ್ಚರರ್ಸ್ ಇರ್ತಾರಲ್ಲ ತುಮಕೂರಿನಲ್ಲಿ ಮಾತು ಬಂತಂತೆ ಅಲ್ಲಯ್ಯ ಅವ್ರ ಪ್ರಿನ್ಸಿಪಾಲ್ ಹೆಂಗಯ್ಯ ನಿಲ್ತಾರೆ ಅವನು ಯಾರೋ ಒಬ್ಬನು ಪಕ್ಕದಲ್ಲಿದ್ದಾನೆ ಹೇಳಿದ್ದೆ ನೋಡಯ್ಯ
ಒಂದು ಪಕ್ಷ ಪ್ರಿನ್ಸಿಪಲ್ ಆಗಿ ಇದು ಅಡ್ಡ ಬರುತ್ತೆ ಅಂತಂದ್ರೆ ಆ ಮನುಷ್ಯ ಪ್ರಿನ್ಸಿಪಲ್ ಬಿಟ್ಟು ಬರ್ತಾನೆ ಅಂದ್ರೆ ಇನ್ನೊಬ್ಬರಲ್ಲಿ ಅಂತ ಒಂದು ದಂಬಿಕೆ ಇತ್ತು ನನ್ನ ಕಾಲದಲ್ಲಿ ನಾನು ಡೈರೆಕ್ಟರ್ ಕೆಜಿಸಿಟಿ ಪ್ರೆಸಿಡೆಂಟ್ ಆದ್ಮೇಲೆ ಎರಡು ಇದು ಮಾಡಿದೆ ಸೂಪರ್ ನ್ಯೂಮರರಿ ಲೀಡರ್ಶಿಪ್ ಅನ್ನು ನಾನು ಮಾಡಿದೆ ಅದಕ್ಕೆ ಕಾರಣ ಇಷ್ಟೇನೆ ನಾನು ಆರ್ಟ್ಸ್ ಕಾಲೇಜಿನಲ್ಲಿ ಇದ್ದೆ ಅಲ್ಲಿಗೆ ಹೋದ್ನಲ್ಲ ಹೋದ್ರೆ ಮಾರ್ಚ್ 30th ಬೆಳಗ್ಗೆ ರೀಡರ್ ಅಂತ ಆಯಿತು ರಿಪೋರ್ಟ್ ಮಾಡ್ಕೊಂಡ್ರು ಆಫ್ಟರ್ನೂನ್ ಪ್ರೊಫೆಸರ್ ರಿಟೈರ್ಮೆಂಟ್ 12 ವರ್ಷ ಕ್ರೀಡರ್ ಆದರು 10 ವರ್ಷ ಕ್ರೀಡರ್ ಆದರು 20 ವರ್ಷ 28 ವರ್ಷ 30 ವರ್ಷ ಆದರೂ ರೀಡರ್ ಆಗಿಲ್ಲ ಕೂತ್ಕೊಂಡನೇ ಪ್ರೆಸಿಡೆಂಟ್ ಅಂತಂದ್ರೆ ಕೂತ್ಕೊಳ್ಳಲಿಲ್ಲ ಫೈಲ್ ತೆಗೆದೆ ಎಲ್ಲ ಹುಡುಕದೆ ಮಾಡಿದೆ ನನ್ನ ಅದೃಷ್ಟ ರಮೇಶ್ ಮಿನಿಸ್ಟರ್ ಆಗಿದ್ರಲ್ಲ ಕಲ್ಚರಲ್ ಮಿನಿಸ್ಟರ್ ಅವರು ನಮ್ಮ ಕಾಲೇಜಿಗೆ ಬಂದೋಗೋರು ಅದೇನು ಏನೇನೋ ಪ್ರೀತಿ ಏನು ಸರ್ ನಮ್ಮ ಹುಡುಗರನ್ನೆಲ್ಲ ಅಷ್ಟೊಂದು ಪ್ರೀತಿ ಇಟ್ಟಿದ್ದೀರಿ ನೀವು ಹಾಂ ನಮ್ಮ ಮನೆಗೆ ಒಟ್ಟಿಗೆ ಬರಬೇಕು ಅಂತ ಹೋದು ಆವತ್ತು ರಘುಪತಿ ಬಂದಿತ್ತು ರಘುಪತಿ ಗಲಾಟೆ ಮಾಡೋದು ಇವೆಲ್ಲ ಗೊತ್ತಲ್ಲ ಹೌದು ಆದರೆ ಆತ ನನ್ನ ಬಗ್ಗೆ ಗೌರವ ಇಟ್ಕೊಂಡಿಲ್ಲ ಹಿ ವಾಸ್ ನಾಟ್ ಮೈ ಡೈರೆಕ್ಟ್ ಸ್ಟೂಡೆಂಟ್ ಬಟ್ ಹೀ ಹ್ಯಾಸ್ ರೆಸ್ಪೆಕ್ಟ್ ಫಾರ್ ಮೀ ಹಿ ಹ್ಯಾಡ್ ರೆಸ್ಪೆಕ್ಟ್ ಫಾರ್ ಮೀ ಓದು ಹೋದಾಗ ನಾನು ಹೇಳಿದೆ ರಘುಪತಿಯವರೇ ಒಂದು ಸಹಾಯ ಮಾಡಬೇಕಲ್ಲ ಏನು ನೋಡಿ 29 ವರ್ಷ ಆಗಿದೆ ಲೆಕ್ಚರರ್ ಆಗಿ ರಿಟೈರ್ ಆಗ್ತಾಯಿದ್ದಾರೆ 8 ವರ್ಷ ರೀಡರ್ ಆಗಿದ್ದಾರೆ ನಾನು ಒಂದು ಲಿಸ್ಟ್ ಮಾಡಿದ್ದೀನಿ 15 ವರ್ಷ ಸರ್ವಿಸ್ ಆಗಿರೋರಿಗೆಲ್ಲ ಕಂಟಿನ್ಯೂಸ್ ಸೂಪರ್ ನ್ಯೂಮರರಿ ರೀಡರ್ 20 ವರ್ಷ ಸರ್ವಿಸ್ ಆಗಿರೋರಿಗೆ ಸೂಪರ್ ನ್ಯೂಮರರಿ ಪ್ರಾಬ್ಲಮ್ಸ್ ಯಾವತ್ತು ಸಾಲ್ವ್ ನೋಡಿ ಪ್ರಾಬ್ಲಮ್ಸು ಜೀವಂತವಾಗಿರೋ ವಸ್ತುವಿನಲ್ಲಿ ಕಡಿಮೆ ಆಗುತ್ತೆ ಹೊರತು ಸಾಲ್ವ್ ಎಂದು ಆಗೋದಿಲ್ಲ ಯಾಕೆಂದರೆ ಬದುಕೊಂದ್ಮೇಲೆ ಸಮಸ್ಯೆ ಹುಟ್ಟೆ ಹುಟ್ಟುತ್ತೆ ಆದರೆ ಕಡಿಮೆ ಮಾಡ್ತಾ ಹೋಗಬೇಕು ಒಂದು ಕೆಲಸ ಸರ್ ಒಂದು ಕೆಲಸ ಮಾಡ್ತೀನಿ ಇಫ್ ಯು ಅಲೋ ಮೀ ಐ ವಿಲ್ ಗೆಟ್ ಒನ್ ಥಿಂಗ್ ಅಪ್ರೂವ್ಡ್ ಅಂತಂದು ಏನು ರೀಡರ್ಶಿಪ್ ನಾನು ಮಾಡಿಸ್ತೇನೆ ಅಯ್ಯೋ ಮಾಡಿ ಮಾಡಿ ರೀಡರ್ಶಿಪ್ ಮಾಡಿಸ್ತೇನೆ ನಾನು ಡೈರೆಕ್ಟ್ರಾಗಿ ಬಂದಲ್ಲ ಡೈರೆಕ್ಟ್ರಾಗಿ ಬಂದ ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ಹೋದರೆ ಒಂದು 5-6 ಜನ ಆತನ ಹೆಂಡತಿ ಎಲ್ಲರೂ ಬಂದು ಕಾಲೇಜ್ ಬಂದು ಏನು ಸರ್ ನಾನೀಗ ಕಾಲೇಜ್ ಪ್ರಿನ್ಸಿಪಾಲ್ ನಾನು ಸೇಡಮ್ ಕಾಲೇಜ್ ಪ್ರಿನ್ಸಿಪಾಲ್ ನಾನು ಇಲ್ಲಿ ಪ್ರಿನ್ಸಿಪಾಲು ಏನು ಯಾಕೆ ನೀವು ಸೂಪರ್ ನ್ಯೂಮರರಿ ರೀಡರ್ ಅಂತ ಮಾಡಿದಿರಲ್ಲ ಅಂದರೆ ರೀಡರ್ಶಿಪ್ ಬಂದ ಕಾರಣದಿಂದ ಇಷ್ಟೊಂದು ಜನಕ್ಕೆ ಪ್ರಮೋಷನ್ ಇಲ್ಲ ಆಪರ್ಚುನಿಟಿ ಅಂದರೆ ನಾನು ಯಾವುದೇ ಸ್ಥಾನಕ್ಕೆ ಹೋದರೂ ಆದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡೋ ಒಂದು ಕೆಲಸ ಮಾಡಿ ಐ ಥಾಟ್ ದಟ್ ವಾಸ್ ಎ ಸಿಚುಯೇಷನ್ ವೇರ್ ಐ ಕುಡ್ ಹೆಲ್ಪ್ ಇದು ನನ್ನ ಜೀವನದ ಮಂತ್ರ ಇಟ್ಟುಕೊಟ್ಟಿದ್ದೆ ಅದೇ ಈಗ ನೀವು ಶಿಕ್ಷಕರಾಗಿ ತುಂಬ ವರ್ಷ ಕೆಲಸ ಮಾಡಿದವರು ಮತ್ತು ಇಡೀ ನಿಮ್ಮ ಜೀವನ ಪೂರ್ತಿ ಶಿಕ್ಷಕರಾಗೇ ಇದ್ದವರು ನೀವು ನನಗೆ ನನ್ನ ಪ್ರಶ್ನೆ ಏನು ಅಂತಂದರೆ ಶಾಲೆ ಇರೋದು ಮಕ್ಕಳಿಗ ಪೋಷಕರಿಗ ಶಿಕ್ಷಕರಿಗ ಬೆಳೆಯುವ ಮಕ್ಕಳಿಗಾಗಿ ಶಿಕ್ಷಣ ವ್ಯವಸ್ಥೆ ಇರೋದು ಹೌದು ಅಷ್ಟೇ ಪೋಷಕರು ಆಮೇಲೆ ಬರ್ತಾರೆ ಸಮಾಜ ಆಮೇಲೆ ಬರುತ್ತೆ ನೇರ ಒಬ್ಬ ಗುರುವಿನ ಕೆಲಸ ಏನು ಅಂತಂದರೆ ಎದುರಿಗಿರ್ತಕ್ಕಂಥ ಶಿಷ್ಯರನ್ನು ಬೆಳೆಸೋದು ಎಷ್ಟು ಸಾಧ್ಯ ಎ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್ ಒಬ್ಬ ಶ್ರೇಷ್ಠ ಅಧ್ಯಾಪಕ ಅಂತಂದರೆ ಸ್ಫೂರ್ತಿ ಕೊಡ್ತಾನೆ ಬದುಕಿನ ಸ್ಫೂರ್ತಿಯನ್ನು ಕೊಡ್ತಾನೆ ಜ್ಞಾನದ ಹಸಿವನ್ನು ಹೆಚ್ಚಿಸ್ತಾನೆ ಅದು ನಿಜವಾದಂಥ ಇದು ವಾಸ್ತವವಾಗಿ ನನಗೆ ನಾನು ಹೇಳ್ತೀನಿ ಪಾಠ ಹೇಳುವಾಗ ಎಷ್ಟೋ ವೇಳೆ ನಾನು ಬೆಳೆದಿದ್ದೀನಿ ಪಾಠ ಹೇಳುವಾಗ ನಾನು ಬೆಳೆದಿದ್ದೀನಿ ನನ್ನ ಎಷ್ಟೋ ಕೊರತೆಗಳು ಆ ಪಾಠ ಹೇಳೋ ಸಂದರ್ಭದಲ್ಲಿ ನೀಗಿದ್ದಾವೆ ಓಹೋ ಇದು ಕೊರತೆ ಇತ್ತು ನಾನು ಇದನ್ನು ನಾನು ಗೆದ್ದುಕೊಂಡೆ ಪರವಾಗಿಲ್ಲ ಗೆದ್ದುಕೊಂಡೆ ಅಂತ ಹೇಳೋದು ವಾಸ್ತವವಾಗಿ ಒಬ್ಬ ಅಧ್ಯಾಪಕನ ಕೆಲಸ ಅಂತಂದರೆ ಬೆಳೆಯುತ್ತಾ ಬೆಳೆಸುತ್ತಾ ಹೋಗುವುದು ಅಧ್ಯಾಪಕನ ಕೆಲಸ ಸ್ಟ್ಯಾಗ್ನೆಂಟ್ ಆಗೋದಲ್ಲ ಬೆಳೆಸೋದು ಬೆಳೀತಾ ಹೋಗು ತಾನೂ ಬೆಳಿಬೇಕು ತಾನು ಪುಟ್ಟಪ್ಪನವರು ಬೆಳೀತಾ ಹೋದರು ಪುರುಷೋತ್ತಮ್ ಬೆಳೀತಾ ಹೋದರು ಆದ್ದರಿಂದಲೇ ಇವತ್ತಿಗೂ ನಾವು ನೆನಪು ಮಾಡಿಕೊಳ್ತೀವಿ
ಯಾತಕ್ಕೆ ಎಲ್ಲರನ್ನೂ ಯಾಕೆ ನೆನಪು ಮಾಡ್ಕೊಳ್ಳಲ್ಲ? ಹೌದು, ಅವರನ್ನ ಯಾಕೆ ಬೆಳೆಸ್ತಾರೋ? ಬೆಳೆಸುವ ಬೆಳಕು ಇದೆಯಲ್ಲ, ಅದು ಬದುಕಿನಲ್ಲಿ ಅದ್ಭುತವಾದದ್ದು. ಅದನ್ನೇ ಜ್ಯೋತಿ ರೂಪ, ಸನಾತನಿ, ಸರಸ್ವತಿ ಅಂತ ಹೇಳಿ ಪಾರ್ವತಿಯ ಸರಸ್ವತಿನ ಯಾತ ಕರೀತಾರೆ ಅಂತಂದರೆ ಅದಕ್ಕೂ ಜ್ಯೋತಿ ಸ್ವರೂಪ, ಅವಳು ಜ್ಯೋತಿ ಸ್ವರೂಪ. ಅದು ಹಿಂದೆ ಒಂದು ದೀಪಕ್ಕೆ ಕತ್ತಲಿದೆ ಬುಡದಲ್ಲಿ, ಆದರೆ ಜ್ಞಾನಕ್ಕೆ ಬುಡಕ್ಕೂ ಇಲ್ಲ ಇದಕ್ಕೂ ಇಲ್ಲ, ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆ ಜ್ಞಾನ ಇರುತ್ತೆ. ಅದು ಜ್ಞಾನಕ್ಕಿರ್ತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ. ಆ ಶಕ್ತಿ ಪ್ರಾಪ್ತ ಆಯಿತು ಅಂತಂದರೆ ಏನು ಯಾವುದು ಅಸಾಧ್ಯ ಅಂತ ಅನ್ಸೋದಿಲ್ಲ. ವ್ಯಕ್ತಿ ಅವನ ಕೌಟುಂಬಿಕವಾದ ಕಷ್ಟಗಳಿರಲಿ, ಸಾಮಾಜಿಕವಾದ ಕಷ್ಟಗಳಿರಲಿ, ಮತ್ತು ಬೇರೆಯವರ ದ್ವೇಷದಿಂದ ಹುಟ್ಕೊಂಡಂಥ ಸಮಸ್ಯೆಗಳಿರಲಿ, ಅವ್ಯಾವೂ ಅವನ ಹತ್ರ ಬರೋದಿಲ್ಲ. ಬಂದರೂ ಅವ ಕರಗಿ ಹೋಗ್ತವೆ. ಬಹಳ ಸಾಮಾನ್ಯವಾದಂಥ ಸಂಗತಿ. ಒಂದು ಕಲ್ಲನ್ನು ಒಂದು ಹೊಂಡಕ್ಕೆ ಎಸೆದ್ರೆ ನೀರೆಲ್ಲ ಕಲ್ಕೋಗುತ್ತೆ. ಸಮುದ್ರದೊಳಕ್ಕೆ ಕಲ್ಲು ಎಸೆದ್ರೆ ಕಲ್ಲು ಎಲ್ಲೋಯ್ತು ಪತ್ತೆ. ಆನೆ ಹೋದರೂ ಅಡ್ರೆಸ್ ಹುಡುಕೊಂಬರ್ಬೇಕಾಗತ್ತೆ ಆನೆ. ಅಂದರೆ ನಮ್ಮ ಮನಸ್ಸನ್ನು ಹಾಗೆ ಸಮುದ್ರವಾಗಿ ಮಾಡಿಕೊಂಡ್ರೆ ಎಂಥ ಕಷ್ಟಗಳಿದ್ದರೂ ಅವುಗಳೆಲ್ಲವನ್ನು ಕೂಡ ತೇಲಿಸ್ಕೊಂಡು ಹೋಗ್ಬೋದು. ಅದು ಹೇಗೆ ತಿರುಗುತ್ತೋ ಇದನ್ನೇ ಬಸವಣ್ಣ ಹೇಳ್ತಾನೆ. ಏನು ಕೆರೆ ಹಳ್ಳ ಬಾವಿಗಳು ಮೈತೆಗೆದರೆ ಗುಳ್ಳೆ ಗೊರಚೆ ಚಿಪ್ಪು ಕಾಣಬಹುದು, ವಾರುದಿ ಮೈದೆಗೆದರೆ ರತ್ನಗಳ ಕಾಣಬಹುದು. ಮುಂದಿನ ಸಾಲು ಸ್ವಲ್ಪ ಮತೀಯವಾಗಿಬಿಡುತ್ತೆ. ಕೂಡಲ ಸಂಘನ ಶರಣರು ಮನ ತೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಅದು ಮುಂದಿನ ಬಹಳ ದೊಡ್ಡ ಇದು ಎಲ್ಲ. ಅದು ಹೇಗೆ ಇದು? ಹೌದು, ಈಗ ನೀವು ಹೇಳ್ತೀರಿ ಮನಸ್ಸನ್ನು ಸಮುದ್ರಕ್ಕೆ ಆ ರೀತಿ ಸಾಗರದಷ್ಟು ವಿಶಾಲ ಮಾಡಿಕೊಂಡ್ರೆ ಸಮಸ್ಯೆಗಳೆಲ್ಲೂ ಬಗೆಹರಿತವೆ. ಇವತ್ತಿನ ಶೈಕ್ಷಣಿಕ ಇದರಲ್ಲಿ ಸಮಸ್ಯೆಯೇ ಸಾಗರದಷ್ಟು ಆಗಿರುವಾಗ ನಿಮ್ಮ ಇದೇನು? ಒಂದು ಒಬ್ಬ ಅಧ್ಯಾಪಕನಿಗೆ ಇವತ್ತಿಗೂ ಕೂಡ ಒಂದು ಧ್ಯೇಯದ ದ್ವೀಪವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವ ಸತ್ವ ಇದೆ. ಅದನ್ನು ಮಾಡಬೇಕು, ಹತಾಶನಾಗದೆ ಆತ ಕೆಲಸ ಮಾಡಬೇಕು. ಇದೊಂದೇ ಇರದಾರಿ. ಇದನ್ನು ನೋಡಿ ಇನ್ನೇನಿಲ್ಲ, ನನಗೂ ನೆನಪಿದೆ ಇವತ್ತಿಗೊಂದು 1000 ವಿದ್ಯಾರ್ಥಿಗಳಲ್ಲಿ ಒಂದು 10 ವಿದ್ಯಾರ್ಥಿಗಳಲ್ಲಾದರೂ ಈ ಧೈರ್ಯ, ಈ ಸತ್ವ ಮೊಳಕೆ ಒಡೆಯುತ್ತೆ. ಆ ಮೊಳಕೆ ಒಡೆಯುವ ಕಾರ್ಯವನ್ನು ನಾವು ಮಾಡೋದಾದರೆ ನಾವು ಧನ್ಯರು. ಆಗ ಎಂಥದ್ದು ಅಂದರೆ ಒಳ್ಳೆ ಪಾಠ ಮಾಡ್ತಾ ಇದ್ದಾಗ, ಅದ್ಭುತವಾದಂಥ ಜ್ಯೋತಿ ಕಾಣ್ತಾ ಇದ್ದಾಗ ಆ ಮಕ್ಕಳ ಮುಖದಲ್ಲಿ ಅರ್ಥ ಆಯಿತು ಅನ್ನೋ ಇದು, ಕಣ್ಣಿನಲ್ಲಿ ಆ ಹೊಳಪು, ಮುಖದಲ್ಲಿ ಆ ಹಸನ್ಮುಖತೆ ಕಂಡಾಗ ನೊಬೆಲ್ ಪ್ರೈಸು ಯಾವುದು ಅದರ ಮುಂದೆ ಬರೋದಿಲ್ಲ, ಬರೋಲ್ಲ. ಏ ಅಧ್ಯಾಪಕನಿಗೆ ನಾನು ಧನ್ಯ ಅಂತ. ಅಂತಹ ಧನ್ಯತೆಗಳನ್ನೆಲ್ಲ ಸಾಕಷ್ಟು ಅನುಭವಿಸಿದ್ರಿ ನೀವು ಸಾಹಿತ್ಯಿಕವಾಗಿ ಮತ್ತು ಶಿಕ್ಷಕರಾಗಿಯೂ. ಈಗ ನಿಮಗೆ ನಾನು ಹಿಂಗಾಗ್ಬೋದಾಗಿತ್ತು ಅಥವಾ ಇಂಥದ್ದಾದರೆ ಚೆನ್ನಾಗಿರುತ್ತೆ ಅನ್ನೋದೊಂದು, ಅಥವಾ ಇನ್ನು ಮುಂದೆ ಏನಾದರೂ ನೀವು ಕನಸು ಕಾಣ್ತಾ ಇದ್ದೀರಾ? ಏನಾದರೂ ಇಲ್ಲ, ಇದು ಒಂದು ಆ ಆದರ್ಶವನ್ನು ಇಟ್ಟುಕೊಳ್ಬೇಕು. ನಮ್ಮ ಸಂಪರ್ಕಕ್ಕೆ ಬಂದ ಕಡೆಯಲ್ಲೆಲ್ಲ ಇದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಷ್ಟೇ ಹೊರತು ಹತಾಶರಂತೂ ಆಗಬಾರ್ದು. ಯಾಕೆಂದರೆ ಕೆಟ್ಟಿದೆ ನಿಜ, ಯಾವ ಕಾಲದಲ್ಲಿ ಕೆಟ್ಟಿರಲಿಲ್ಲ? ವ್ಯಾಸ ಮಹಾಭಾರತ ಬರೀತಾ ಒಂದು ಮಾತು ಹೇಳ್ತೇನೆ, ಊರ್ಧ್ವ ಬಾಹುರ್ವಿರೋಮ್ಯೇಷ ಚ ನ ಚ ಕಶ್ಚಿತ್ ಶುಣೋತಿ ಮಾಂ. ಎರಡೂ ತೋಳು ಮೇಲೆ ಕೆತ್ಕೊಂಡು ಕೂರಿಸ್ತಾ ಇದ್ದೀನಿ, ಇತ್ತ ಕಡೆ ಕೌರವರು ಇದ್ದಾರೆ, ಇತ್ತ ಕಡೆ ಪಾಂಡವರು, ಎಲ್ಲರೂ ನನ್ನ ಮೊಮ್ಮಕ್ಕಳು, ಒಬ್ಬರೂ ನನ್ನ ಮಾತು ಕೇಳಲಿಲ್ವಲ್ಲ. ಕುರುಕ್ಷೇತ್ರಕ್ಕೆ ಹೋದರೂ ಎಲ್ಲ ಹಾಳಾಗೋದ್ರು. ದೊಡ್ಡ ಸಂಸ್ಕೃತಿಯ ವೃಕ್ಷ ಬುಡ ಕೆಳಗೆ ಬಿತ್ತೋಯ್ತು, ಆ ಮರ ಬಿದ್ದು ಹೋಗ್ತಿರ್ತಾನೆ ಆ ಒಳಗೆದ್ದವೆಲ್ಲ ಬುಡದಲ್ಲಿ ಹಾವು ಚೇಳು ಮಂಟ್ರಗಪ್ಪೆ ಎಲ್ಲ ಈಚೆಗೆ ಬಂದವು. ಹಿಂಗಾಯಿತು, ವ್ಯಾಸನೇ ಹೇಳ್ತಾನೆ ಅಂದರೆ ಆ ಕಾಲದಲ್ಲೂ ಅನೈತಿದ್ದರು ಇತ್ತು. ಭರವಸೆ ಏನು?
ಆ ಭರವಸೆ ಇಟ್ಕೊಂಡು ಮುಂದುವರಿಬ ಭರವಸೆಯೇ ಬದುಕಿಗೆ ನಿಜವಾದ ಒಂದು ಬೆನ್ಗಾವಲು ಅದು ಹೋದ ಕ್ಷಣ ಮುಗಿತು ನಮ್ಮ ಕತೆ ಮುಗಿತು ಅದು ಒಂದೇ ನಿಜ ಕತ್ಲೆ ಇದೆ ಹೌದು ಯಾರೋ ಒಬ್ಬ ಕವಿ ಹೇಳ್ತಾನೆ ಸಣ್ಣ ಹಣತೆ ಅಯ್ಯೋ ನನ್ನ ಬೆಳಕಿಷ್ಟೇ ಅಲ್ಲ ಹಣತೆಯ ಬೆಳಕು ಹಣತೆ ಬೆಳಕೇನೆ ಅದಿರುವ ಪ್ರದೇಶವನ್ನೆಲ್ಲ ಬೆಳಕಾಗಿಸುತ್ತೆ ಟ್ಯಾಗೋರ್ದಲ್ವಾ ಅದು ಟ್ಯಾಗೋರ್ ಹೇಳ್ತಾರೆ ಗೀತಾಂಜಲಿಯೊಳಗೆ ಗೀತಾಂಜಲಿಯಲ್ಲಿ ಹೇಳ್ತಾರೆ ಅದು ಆ ಒಂದು ವಿನಯ ಬೇಕು ನಾನು ಹಣತೆ ಅನ್ನೋ ಭಾವ ಅಲ್ಲ ನನಗೂ ಒಂದಿಷ್ಟು ಬೆಳಕು ಕೊಡೋ ಶಕ್ತಿ ಕೊಟ್ಟವನೇ ಅದನ್ನು ಕೊಡ್ತಾ ಹೋಗೋಣ ಅದು ಮಾಡಬೇಕು ಹಾಗೆ ಈಗ ಒಟ್ಟಾರೆ ಸಂತೃಪ್ತ ಜೀವನ ಅಂತ ನಿಮ್ಮ ಸಾಹಿತ್ಯಿಕವಾಗಿಯೂ ಒಟ್ಟಾರೆ ನಿಮ್ಮ ಇಡಿ ಜೀವನವನ್ನ ಹೋಲಿಸಿದ್ರೆ ಸಂತೃಪ್ತವಾದ ಇದು ಒಂದ ರೀತಿ ಸಂತೃಪ್ತಿ ಇದ್ದರು ಇಷ್ಟೆಲ್ಲ ಕೊಟ್ಟೆ ಸಮಾಜಕ್ಕೆ ನಾನು ಏನು ಕೊಟ್ಟೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಬರಿಬೇಕು ಒಂದು ಸಣ್ಣ ಸಂಗತಿ ಹೇಳ್ತೇನೆ ಹಿಂಗೆ ಯಾವುದೋ ಇದು ಬಂತು ವಿರಸದ ಪ್ರಸಂಗ ಕುರಿತು ಒಂದು ಕೃತಿ ಸಿದ್ಧ ಮಾಡ್ತಾ ಇದ್ದೀನಿ ಗಂಡ ಹೆಂಡತಿ ಜಗಳ ಆಡಿದ್ದಾರೆ ಏನು ಬಗೆಹರಿದೆ ಇರ್ತಕ್ಕಂಥ ಜಗಳ ತೀರ ರೇಗ್ಬಿಟ್ಟಿದೆ ಗಂಡನಿಗೆ ಆಯಿತು ನೀನು ಮನೆ ಬಿಟ್ಟು ಇಲ್ಲ ನಾನು ಮನೆ ಬಿಟ್ಟು ದುಡುಕಿದ್ದಾನೆ ಗಂಡ ಹೆಂಡತಿ ಬರ್ತಾಳೆ ನೀವು ಮನೆ ಬಿಟ್ಟು ಹೋಗೋದು ಬೇಡರಿ ನಾನು ಮನೆ ಒಂದು ಕೆಲಸ ಮಾಡಿ ನಾನೇ ಹೋಗ್ಬಿಡ್ತೇನೆ ನಾನು ಮನೆಗೆ ಬಂದಲ್ಲ ಬಂದಾಗಿತ್ತಲ್ಲ ನನ್ನ ಕನ್ಯತ್ವ ಅದು ವಾಪಸ್ ಕೊಟ್ಬಿಡಿ ನಾನು ಹೊರಟೋಗ್ತೀನಿ ಅವನು ನಾಚಿನ್ನ ಇರ ಅಂದರೆ ಬದುಕಿನಲ್ಲಿ ಇಂಥ ಒಂದು ಅಪರಿಹಾರ್ಯವಾದಂಥ ಘಟ್ಟಕ್ಕೆ ಬಂದು ನಿಲ್ಲುವ ನೆಲೆ ಒಂದಿದೆ ಅದು ಬರಬೇಕು ಏ ಇದು ಯಾರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿದೆ ಆದರೆ ಆ ಘಟ್ಟದಲ್ಲಿ ಆ ಮಾತು ಹೇಳ್ತಕ್ಕಂಥ ಸ್ಥೈರ್ಯ ಆ ಹೆಣ್ಣುಮಗಳು ತೋರಿಸಿದ್ಲಲ್ಲ ಹೌದು ಆ ಸ್ಥೈರ್ಯ ಅದು ಬರಬೇಕು ಅವನನ್ನು ದುರ್ಬಲನನ್ನಾಗಿ ಮಾಡ್ತದೆ ಹೌದು ನಾನು ಅವಳ ಕನ್ಯಾತ್ವವನ್ನು ಹಾಳು ಮಾಡಿದೆ ಹೌದು ಅದು ನಿಜವಾದಂಥ ಬೆಳೆಸುವ ಕಾರ್ಯ ಒಟ್ಟಾರೆಯಾಗಿ ಬೆಳೆಸುವವರು ಬೇಕು ಅಂತ ಬೆಳೆಸುವವರು ಬೇಕು ಬೇಕು ಬೆಳೆಸುವವರು ಬೇಕು ಬೆಳೆಸುವವರು ಬೇಕು ಭರವಸೆಯೇ ಬೆಳಕು ಭರವಸೆಯೇ ಬೆಳಕು ಅದಿದ್ದರೆ ಚೆನ್ನಾಗಿರುತ್ತೆ ಅಂತ ಈಗ ಇಡೀ ವಿಶ್ವ ಕೊರೋನಾ ರೋಗದಿಂದ ಬಳಲಿದೆ ನಿಮಗೂ ಕೊರೋನಾ ಬಂದಿತ್ತು ಎಲ್ರಿಗೂ ನಡೆದಿದೆ ಆದರೆ ಒಂದು ಇದು ಯಾಕೆ ಸಂಪರ್ಕದಿಂದ ದೂರ ಆಗಿ ಇದರಿಂದ ದೂರ ಆಗ್ಬೋದು ಅಂತಂದು ಹೇಳ್ತಾರೆ ಪ್ಲೇಗ್ ಬಂದಾಗ ನಾವು ಹಿಂದೆ ಜನಸಂಪರ್ಕ ಬಿಟ್ಟು ಹೋಗಿ ಗ್ರಾಮಗಳಲ್ಲಿ ದೂರದಲ್ಲಿ ಇರ್ತಾ ಇದ್ದೋ ಅಂದರೆ ಈ ಅಂಟುವ ಕಾರ್ಯ ಮನುಷ್ಯನಿಗೆ ಅಂಟಿದೆಯಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಗೆ ವಿಶೇಷವಾಗಿ ಅಂಟಿದೆ ಬಹುಶಃ ಕೊರೋನಾದಿಂದಲೂ ನಾವು ಬಿಡುಗಡೆ ಪಡಿಬೋದು ಅಂತ ಕಾಣಿಸ್ತದೆ ಕೊರೋನಾ ಅಲ್ಲ ಬದುಕಿನಲ್ಲಿ ಎಲ್ಲ ಈ ಅನಿಷ್ಟಗಳಿಂದಲೂ ಕೂಡ ದೂರ ಆಗ್ಬೋದು ಅಂತ ಕಾಣಿಸ್ತದೆ ತುಂಬ ಧನ್ಯವಾದಗಳು ನಮಸ್ತೆ ಇಷ್ಟೊತ್ತು ತನಕ ನಮ್ಮ ಜೊತೆಗೆ ನಿಮ್ಮ ಜೀವನ ನಿಮ್ಮ ಸಾಹಿತ್ಯ ನಿಮ್ಮ ಆಡಳಿತ ಅನುಭವಗಳನ್ನು ನೀವು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಲ್ಲ ಒಂದು ನಿಮ್ಮ ಜೊತೆಯಲ್ಲಿ ಆಲೋಚನೆ ಮಾಡ್ತಾ ಹೋದಾಗ ನನ್ನ ಮನಸ್ಸಿಗೆ ಇನ್ನೊಂದಷ್ಟು ಸ್ಪಷ್ಟತೆ ದೊರಕಿತು ಆ ಸ್ಪಷ್ಟತೆ ಜೊತೆಗೆ ಈ ಸ್ಪಷ್ಟತೆ ಉಳ್ಳಂಥ ಗುಣಗಳನ್ನು ಇನ್ನೊಂದಷ್ಟು ದೃಢಪಡಿಸಿಕೊಳ್ತಕ್ಕಂಥ ಶಕ್ತಿ ದಯಪಾಲಿಸಲಿ ಅಂತ ಹೇಳಂದು ಕೇಳೋದಕ್ಕೆ ಮೊದಲು ನಮ್ಮೊಳಗಿನಿಂದಲೇ ಆ ಶಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಅಂತೇಳಂದು ಯೋಚನೆ ಮಾಡುವಂಥ ಒಂದು ಪ್ರಸಂಗವನ್ನು ನೀವು ಕೊಟ್ಟಿರಿ ಆದ್ದರಿಂದ ನಿಮಗೂ ಕೂಡ ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ನಾವೆಲ್ಲರೂ ಬೆಳೆಯೋಣ ಬೆಳೆದು ದೇಶವನ್ನು ಬೆಳೆಸೋಣ
ಇದೆ ನನ್ನ ಮನಸ್ಸಲ್ಲಿ ಇರತಕ್ಕಂತ ಬಯಕೆ.